ಕಲಿ ಬೆಸಿಗಿಲ್ಲ ಇವಳ ಅಂದ ವರ್ಣಿಸೋಕೆ ಒಂದು ಜನ್ಮ ಸಾಲಕ್ಕಿಲ್ಲ ಶಾನೆ ತಾಪದವಳೆ ನಮ್ಮೊಳಗೆ ಶಾನೆ ತಾಪದವಳೆ ಶಾನೆ ತಾಪದವಳೆ ನಮ್ಮೊಳಗೆ ಶಾನೆ ತಾಪದವಳೆ ಮುತ್ತು ರಕ್ತಾವಳ ನಮ್ಮಂಕೆ ಇವಳು ಒಮ್ಮೆ ನಕ್ರೆ ಡೌಟೆ ಇಲ್ಲ ಶಿವ ಡೌಟೆ ಇಲ್ಲ ಶಿವ ಇವಳು ಮಂಡ್ಯ ಸಕ್ರೆ ಶಾನೆ ತಾಪದವಳೆ ನಮ್ಮೊಳಗೆ ಶಾನೆ ತಾಪದವಳೆ ಶಾನೆ ತಾಪದವಳೆ ನಮ್ಮೊಳಗೆ ಶಾನೆ ತಾಪದವಳೆ ನಾಡಿನ ನಾರಿಯರಿಗೆಲ್ಲ ಶಾಲಿನಿಯ ಸುವರ್ಣ ನಮಸ್ಕಾರಗಳು. ಪ್ರತಿ ಹೆಣ್ಣು ಮನೆ ಮಂದಿಯನ್ನು ಗೆಲ್ಲುವ ಸ್ಟಾರ್, ಪ್ರತಿ ಹೆಣ್ಣಿನ ಗೆಲ್ಲುವ ವೇದಿಕೆ ಸುವರ್ಣ ಸೂಪರ್ ಸ್ಟಾರ್. ಗೇಮ್ ಮಾತ್ರ ಅಲ್ಲ, ಕನ್ನಡಿಗರ ಹೃದಯನೂ ಗೆಲ್ಲೋಣ. ಇದು ಸುವರ್ಣ ಸೂಪರ್ ಸ್ಟಾರ್ ಸೀಸನ್ 2, ಪವರ್ಡ್ ಬೈ ಡೆನ್ವರ್ ಡಿಯೋಡ್ರೆಂಟ್. ಒಂದು ಬ್ಯಾಗ್ ನ 2 ಗಂಟೆ ಹೊರೋದಿಕ್ಕೆ ನಮಗೆ ಎಷ್ಟು ಕಷ್ಟ ಆಗುತ್ತೆ ಅಂತದ್ರಲ್ಲಿ ಒಂದು ಜೀವನ 9 ತಿಂಗಳು ಹೊರೋದು ಎಷ್ಟು ಕಷ್ಟ ಯೋಚನೆ ಮಾಡಿ. ಬರೀ ಭಾರ ಹೊರೋದ್ ಮಾತ್ರ ಅಲ್ಲ, ಆ ಪುಟ್ಟ ಜೀವಕ್ಕೆ ಸ್ವಲ್ಪನೂ ತೊಂದರೆ ಆಗದೆ ಮಗುವಿನ ಪೋಷಣೆ ಮಾಡಬೇಕು. ಅದು ಹೆಣ್ಣಿಗೆ ಮಾತ್ರ ಸಾಧ್ಯ ಆಗೋ ಅಸಾಧ್ಯವಾದ ಕೆಲಸ. ಸೃಷ್ಟಿಯಲ್ಲಿ ಅತಿ ದೊಡ್ಡ ವಿಸ್ಮಯ ಅಂದ್ರೆ ಸೃಷ್ಟಿನೇ. ಅಂತಹ ಸೃಷ್ಟಿಯ ಮೂಲ ಹೆಣ್ಣಿನ ಸುಂದರ ಬದುಕನ್ನ ಸಂಭ್ರಮಿಸುವ ವೇದಿಕೆನೇ ನಮ್ಮ ಸುವರ್ಣ ಸೂಪರ್ ಸ್ಟಾರ್. ನಮ್ಮ ಮೊದಲನೇ ಸೂಪರ್ ಸ್ಟಾರ್ ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಜೋರಾದ ಚಪ್ಪಾಳೆ ಬರಲಿ ಸೊರಬದ ಸೂಪರ್ ಸ್ಟಾರ್ ಪವಿತ್ರ ಅವ್ರಿಗೆ. ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಜೋರಾದ ಚಪ್ಪಾಳೆ ಬರ್ಲಿ ಪೊನ್ನಂಪೇಟೆಯ ಸೂಪರ್ ಸ್ಟಾರ್ ಆಶಿಕ್ ಮಂದಣ್ಣ ಅವ್ರಿಗೆ. ಕೂಟು ಕುಡಿದು ಪಾಟು ಪಡಿಸಿ ಚಡಿ ಮರಕಾನ ಪಾಟಲಿ ಲೆಕ್ಕ ಮಾಡುತ್ತೆ ಬಾಬಾ ಬರಡು ಖರಾಬ್ ನಮ್ಮ ಮೂರನೇ ಸೂಪರ್ ಸ್ಟಾರ್ ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಜೋರಾದ ಚಪ್ಪಾಳೆ ಬರ್ಲಿ ಬೆಂಗಳೂರಿನ ಸೂಪರ್ ಸ್ಟಾರ್ ಸಿಲಿಯ ಅವ್ರಿಗೆ. ವೇದಿಕೆ ಮೇಲೆ ಬಂದ ನಿಂತಾಗಿದೆ ಕುಶಲವೇ ಕ್ಷೇಮವೇ ಅಂತ ಅವ್ರನ್ನೇ ಕೇಳೋಣ.
ನಮಸ್ಕಾರ ಪವಿತ್ರ. ನಮಸ್ತೆ ಮ್ಯಾಮ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮ್ಯಾಮ್, ನೀವ್ ಹೇಗಿದ್ದೀರಾ? ನಾನು ಸೂಪರ್. ಏನ್ ಮಾಡ್ತೀರಾ ಪವಿತ್ರ? ನಾನು ಜಾಬ್ ಮಾಡ್ತಾ ಇದ್ದೀನಿ ಮ್ಯಾಮ್. ವಂಡರ್ಫುಲ್. ಎಷ್ಟು ವರ್ಷದಿಂದ? 9 ಇಯರ್ಸ್ ಇಂದ ಮಾಡ್ತಾ ಇದ್ದೀನಿ ಮ್ಯಾಮ್. ಮನೇಲಿ ಯಾರಿದ್ದಾರೆ? ನಾನು, ನನ್ನ ಹಸ್ಬೆಂಡ್, ನನ್ನಿಬ್ರು ಮಕ್ಕಳು ಮತ್ತೆ ನನ್ನ ಸಿಸ್ಟರ್ ಇದ್ದಾರೆ ಮ್ಯಾಮ್. ಮಕ್ಕಳ ಹೆಸರು? ಮಕ್ಕಳ ಹೆಸರು ಪೃಥ್ವಿಕ್ ಮತ್ತೆ ಅದ್ವೈ. ಎಷ್ಟು ವರ್ಷ? ಪೃಥ್ವಿಕ್ಗೆ 3 ವರ್ಷ, ಅದ್ವೈಗೆ 9 ವರ್ಷ. ಓ ಮೈ ಗಾಡ್, ಸೂಪರ್. ಇಲ್ಲಿ ಯಾರು ಬಂದಿದ್ದಾರೆ ಪವಿತ್ರ? ನನ್ನ ಹಸ್ಬೆಂಡ್ ಬಂದಿದ್ದಾರೆ. ಓಕೆ. ಮತ್ತೆ ನನ್ನ ತಮ್ಮ ಬಂದಿದ್ದಾರೆ. ಸರ್ ನಮಸ್ತೆ. ಸರ್, ತಮ್ಮ ಹೆಸರು? ರವಿ ಮೇಡಮ್. ರವಿ ಅವರು, ಏನ್ ಮಾಡ್ತೀರಾ ನೀವು? ಬಿಸ್ನೆಸ್ ಮೇಡಮ್, ಕಾಂಟ್ರಾಕ್ಟ್. ಕಾಂಟ್ರಾಕ್ಟರ್? ಇಬ್ರು ವರ್ಕಿಂಗ್ ಅಲ್ಲಿ ಇದೀರಾ? ಹೌದು. ಇಬ್ರು ಪುಟ್ ಪುಟ್ ಮಕ್ಕಳನ್ನ ಹೆಂಗೆ ನಿಭಾಯಿಸ್ತಾ ಇದೀರಾ? ನಿಭಾಯಿಸ್ತಾ ಇದೀವಿ ಮ್ಯಾಮ್. 9 ಇಯರ್ಸ್ ಇಂದ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡ್ತಾ ಇದೀವಿ. ಸೂಪರ್, ವೆರಿ ಗುಡ್, ಲವ್ಲಿ. ಸರ್, ಕಾಂಟ್ರಾಕ್ಟ್ ಅಂದ್ರೆ ಯಾವ ತರದ್ದು? ಸಿವಿಲ್ ಗವರ್ಮೆಂಟ್ ವರ್ಕ್ ಮೇಡಮ್. ಗವರ್ಮೆಂಟ್? ಓಕೆ, ಸೂಪರ್ ಸರ್. ಓಕೆ, ಅವರು ನಿಮ್ಮ ತಮ್ಮನ? ಹೌದು ಮ್ಯಾಮ್, ನಮ್ಮ ತಮ್ಮ. ನಮಸ್ತೆ ಮೇಡಮ್. ನಮಸ್ತೆ. ತಮ್ಮ ಹೆಸರು? ಪ್ರವೀಣ್ ಅಂತ. ಏನ್ ಮಾಡ್ತೀರಾ ಪ್ರವೀಣ್? ನಾನು ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾನಿಲಯದಲ್ಲಿ ಆಫೀಸರ್ ಡ್ರೈವರ್ ಆಗಿದ್ದೇನೆ. ಓಕೆ. ಹಂಗೇನೆ ನಾನು ನಮ್ಮ ಅಪ್ಪಾಜಿ ಅಮ್ಮಗೆ ಊರಲ್ಲಿ ರೈತಾಪಿ ಕೆಲಸನು ಸಹಾಯ ಮಾಡ್ತೀನಿ. ಏನೇನ್ ಬೆಳಿತಿದ್ದೀರಾ ಇವಾಗ ಮೇಡಮ್? ಅಡಿಕೆ, ಕಾಫಿ, ಬಾಳೆ, ಆಮೇಲೆ ಏಲಕ್ಕಿ, ಕಾಳುಮೆಣಸು, ಶುಂಠಿ, ಜೋಳನ್ನು ಬೆಳಿತೀವಿ ಮೇಡಮ್. ಸೂಪರ್ ಸರ್. ಸೊ ಮಲ್ನಾಡ್ ಪ್ರದೇಶದ ಎಲ್ಲಾ ಬೆಳೆಗಳನ್ನು ಬೆಳಿತಾ ಇದ್ದೀರಾ? ಮಲ್ನಾಡಲ್ಲಿ ಬೆಳೆಯುವಂತ ಅಷ್ಟು ಬೆಳೆಗಳನ್ನು ಬೆಳಿತಿದ್ದೇವೆ. ಇನ್ನು ಬೇರೆ ಬೇರೆ ತರ ಬೆಳೆ ಬೆಳೆಯಕ್ಕೆ ಟ್ರೈ ಮಾಡ್ಬೇಕಂತ ಇದ್ ಮಾಡ್ತೇವೆ ಮೇಡಮ್. ಸೂಪರ್ ಸರ್, ವಂಡರ್ಫುಲ್. ನಿಮ್ಮಿಬ್ರದ್ ಮದ್ವೆ ಆಗಿ ಎಷ್ಟು ವರ್ಷ ಆಗಿದೆ? 10 ಇಯರ್ಸ್ ಆಯ್ತು ಮ್ಯಾಮ್, ಮೊನ್ನೆ ಮಾರ್ಚ್ 4. ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಸರ್, ಏನು ಅರೇಂಜ್ ಮ್ಯಾರೇಜ್? ಲವ್ ಕಮ್ ಅರೇಂಜ್ ಮ್ಯಾರೇಜ್. ಎಲ್ಲಿ ಮೀಟ್ ಮಾಡಿದ್ರಿ ಸರ್? ಊರಲ್ಲೇ. ಊರಲ್ಲಿ? ಎಲ್ಲಿ? ಶಿವಮೊಗ್ಗದಲ್ಲಿ ಮೇಡಮ್. ನೀವು ಲವ್ ಮಾಡಿ ಮದ್ವೆ ಮಾಡ್ಕೊಂಡಿರೋದು ಗೊತ್ತಾ ಎಲ್ಲಾರು? ಹೌದೌದು ಮೇಡಮ್. ಹಂಗಾರ್ ಕತೆ ಹೇಳ್ಬೋದಲ್ಲ, ಗೊತ್ತಿರಲ್ಲ, ಟೆನ್ಷನ್ ಮಾಡ್ಕೋತಾರೆ. ಎಲ್ಲಿ ಮೀಟ್ ಮಾಡಿದ್ರಿ ಅವ್ರನ್ನ? ಶಿವಮೊಗ್ಗ ಮೇಡಮ್. ಎಲ್ಲಿ? ಶಿವಮೊಗ್ಗದಲ್ಲಿ? ಎಲ್ಲಿ? ಶಿವಮೊಗ್ಗದಲ್ಲಿ ಕಾಲೇಜ್. ಅವ್ರ ಕಾಲೇಜಲ್ಲಿ ನೀವೇನ್ ಮಾಡ್ತಾ ಇದ್ರಿ? ಪರಿಚಯ ಆಗಿದ್ ಮೇಡಮ್. ಸರ್, ಏನು ಕರೆಕ್ಟ್ ಆಗಿ ಹೇಳ್ತಾ ಇರಲ್ಲ ನೀವು ನನ್ಗೆ. ನೀವು ಅದೇ ಕಾಲೇಜ್ನವರ? ಇಲ್ಲ ಇಲ್ಲ ಇಲ್ಲ, ನನ್ನ ಕಸಿನ್ ಅವ್ರ ಫ್ರೆಂಡ್ ಆಗಿದ್ರು, ಹಂಗಾಗಿ ಪರಿಚಯ ಆಯ್ತು. ಹಂಗೆ ಕಸಿನ್ ಫ್ರೆಂಡ್ ಅನ್ನ ನೀವು ಇಷ್ಟಪಟ್ಟ? ಯಾರ್ರಿ ಪ್ರಪೋಸ್ ಮಾಡಿದ್ದು ಪವಿತ್ರ? ಅವರೇ ಮ್ಯಾಮ್. ಏನಂದ್ರು ಬಂದು? ಅವರು 3 ಇಯರ್ಸ್ ಇಂದ ಮ್ಯಾರೇಜ್ ಮಾಡ್ಕೋಬೇಕು ಡೈರೆಕ್ಟ್ ಕೇಳಿದ್ರು ಅವರು. ನನ್ನ ಇಷ್ಟಪಟ್ಟು ನಾನು ಮ್ಯಾರೇಜ್ ಮಾಡ್ಕೋಬೇಕು ಅಂತ ಕೇಳಿದ್ರು. ಬಟ್ ನಾನು ಒಂದೇ ಫೈನಲ್ ಹೇಳಿದೆ, ನಾನು ಎಜುಕೇಶನ್ ಮಾಡ್ತಾ ಇದ್ದೆ, ಡಿಎಡ್ ಮಾಡ್ತಾ ಇದ್ದೆ. ಅವಾಗ ನಮ್ಮ ತಂದೆ ತಾಯಿನ ಕೇಳಿದ್ರೆ ನನ್ಗೆ ಯಾವ್ದು ಅಭ್ಯಂತರ ಇಲ್ಲ ಅಂತ ಹೇಳಿದೆ ಮ್ಯಾಮ್. ಅವರು 3 ಇಯರ್ಸ್ ವೈಟ್ ಮಾಡಿದ್ರು ನಂದು ಎಜುಕೇಶನ್ ಮುಗಿಯೋವರೆಗೂ. ಆಮೇಲೆ ನಮ್ಮ ತಂದೆ ತಾಯಿ ಹತ್ರನೇ ಬಂದು ಕೇಳಿದ್ರು, ಫಸ್ಟ್ ಸ್ವಲ್ಪ ಒಪ್ಪಿಲ್ಲ, ಆಮೇಲೆ ಒಪ್ಪಿ ಮಾಡ್ಕೊಟ್ರು ಮ್ಯಾಮ್. ಸರ್, 3 ವರ್ಷ ಕಾದ್ರ ಪವಿತ್ರ ಅವಗೋಸ್ಕರ? ಹೌದು ಹೌದು ಮೇಡಮ್. ಅಂತದ್ ಏನ್ ಇಷ್ಟ ಆಯ್ತು ಸರ್ ಪವಿತ್ರದಲ್ಲಿ? ಬಟ್ ಒಳ್ಳೆ ಗುಣಗಳಿತ್ತು ಅವಳ ಹತ್ರ, ಹಂಗಾಗಿ ನೋಡಿದ ತಕ್ಷಣ ಗೊತ್ತಾಯ್ತಾ ರವಿ ಅವರೇ ನಿಮ್ಗೆ? ಹೌದೌದೌದು. ಫಸ್ಟ್ ಟೈಮ್ ಹೋಗಿ ಏನಂತ ಹೇಳಿದ್ರಿ ಪವಿತ್ರಗೆ? ಮೇಡಮ್, ಫೋನ್ ಅಲ್ಲೇ ಕಾಂಟ್ಯಾಕ್ಟ್ ಇದ್ ಫಸ್ಟ್ ನನ್ನ ಕಸಿನ್ ಕಡೆಯಿಂದ. ಸೊ ಕೇಳ್ತಾ ಇದ್ದೆ, ಇಷ್ಟಪಡ್ತೀನಿ ಮದುವೆ ಆಗ್ತೀಯ ಅಂತ ಅನ್ಬಿಟ್ಟು. ನೋಡಣ, ಓದ್ತಾ ಇದೀನಿ, ನಮ್ಮ ಮನೇಲಿ ಹೇಳ್ಬೇಕು ನೋಡೋಣ ಅಂತ ಹೇಳ್ತಾ ಇದ್ರು. ಸೊ ಲಾಸ್ಟ್ ಫೈನಲಿ ಒಪ್ಕೊಂಡ್ರ? ಒಪ್ಕೊಂಡ್ರು. ನೀವು 3 ವರ್ಷ ಕಾದು ಮದ್ವೆ ಆದ್ರಿ? ಹೌದೌದು. ಒಪ್ಪಿ ಮದ್ವೆ ಆಗಿದ್ದೀರಾ? ಹೌದೌದು. ಸೂಪರ್. ನಿಮ್ಮಿಬ್ರಿಗೂ ನಮ್ಮ ವೇದಿಕೆಗೆ ಸ್ವಾಗತ. ಥ್ಯಾಂಕ್ ಯು ಮ್ಯಾಮ್. ನಿಮ್ಗೂ ಅಷ್ಟೇ ಪವಿತ್ರ, ನಮ್ಮ ವೇದಿಕೆಗೆ ಸ್ವಾಗತ. ಥ್ಯಾಂಕ್ ಯು ಮ್ಯಾಮ್. ನಮಸ್ಕಾರ ಆಶಿಕ್. ಮ್ಯಾಮ್ ನಮಸ್ತೆ. ಇದೇನಿದು ಹಿಂದಿ ಹೆಸರು ಇಟ್ಕೊಂಡ್ಬಿಟ್ಟಿದ್ದೀರಲ್ಲ ನೀವು? ಮೇಡಮ್, ಅದು ನಮ್ಮ ತಂದೆ ತಾಯಿ ಇತ್ತು ಮ್ಯಾಮ್. ಆಶಿಕ್ ಅಂತ? ಎಸ್ ಮ್ಯಾಮ್. ಅಂದ್ರೆ ಯಾವ್ದು ಹುಡುಗಿ ಹೆಸರು ಆಶಿಕ್ ಅಂತ ನಾನು ಕೇಳಿಲ್ಲ ಇವತ್ತು. ಮೇಡಮ್, ಅದು ನಮ್ ತಂದೆ ಆಶಿಕ್ ಫಿಲಂ ನೋಡಿದ್ರಂತ, ಸೊ ಹಂಗಾಗಿ. ನಿಜವಾಗ್ಲು ಆಶಿಕ್ ಪಿಕ್ಚರ್ ನೋಡ್ಬಿಟ್ಟು? ಯಾಕಂದ್ರೆ ಅವಾಗಿನ ಸಮಾನದಲ್ಲಿ ಆಶಿಕಿ ಸಿನಿಮಾ ಬ್ಲಾಕ್ ಬಸ್ಟರ್ ಸಿನಿಮಾ, ಅದ್ರ ಕೆಸೆಟ್ ಎಲ್ಲ ಸಿಗ್ತಾ ಇರ್ಲಿಲ್ಲ. ಯಾಕಂದ್ರೆ ಅಂದ್ರೆ ನಮ್ ಸಮಾನ ಕತೆ ಅದು, ಅದಕ್ಕೆ ಹೇಳ್ತಾ ನನಗೂ ಗೊತ್ತು. ಅಂದ್ರೆ ಆಶಿಕಿ ಸಿನಿಮಾ ನೋಡಿದಾರೆ ಅಂದ್ರೆ ಓ ಮೈ ಗಾಡ್ ಅನ್ನೋ ತರ. ನಮ್ಗೆ ಅವಾಗೆಲ್ಲ ಥಿಯೇಟರ್ ಹೋಗಕ್ಕೆಲ್ಲ ದುಡ್ಡು ಸಿಗ್ತಾ ಇರ್ಲಿಲ್ವಲ್ಲ, ಸೊ ಅದ್ರ ಹಾಡುಗಳು ತುಂಬಾ ಫೇಮಸ್. ಅದ್ರ ಪೋಸ್ಟರ್ ಎಷ್ಟು ಫೇಮಸ್ ಗೊತ್ತಾ ನಿಮ್ಗೆ? ನೋಡಿಲ್ವಾ ನೀವು ಅದ್ರ ಪೋಸ್ಟರ್? ಅಂದ್ರೆ ಮೋಸ್ಟ್ ರೆವಲ್ಯೂಷನರಿ ಪೋಸ್ಟರ್ ಆ ಸಮಾನದಲ್ಲಿ. ಹೀರೋ ಹೀರೋಯಿನ್ ಒಂದು ಕೋಟ್ ಕೆಳಗೆ ಹಿಂಗ್ ನಿಂತಿರೋದು, ಅವ್ರು ಏನ್ ಮಾಡ್ತಿದ್ರು ಅದೆಲ್ಲ ನಮಗ್ ಗೊತ್ತಿರ್ಲಿಲ್ಲ ಅವಾಗ. ಬಟ್ ಅದ್ ಪೋಸ್ಟರ್ ಮಾತ್ರ ಫೇಮಸ್. ನಿಮ್ ತಂದೆ ಹೆಸರೇನು? ಮೇಡಮ್, ನಮ್ ತಂದೆ ಹೆಸರು ಪ್ರಭು ಮಾದಯ್ಯ ಅಂತ. ಪ್ರಭು ಮಾದಯ್ಯ ಅವರು ಅವ್ರಿಗೆ ಹೇಳಿ ನಾನು ಇಷ್ಟೆಲ್ಲ ಕತೆ ಆಶಿಕಿ ಪಿಕ್ಚರ್ ಬಗ್ಗೆ ಹೇಳ್ದೆ ಅಂತ. ಇವಾಗ ಅರ್ಥ ಆಯ್ತು ನನಗೆ ಯಾಕೆ ಆಶಿಕ್ ಅಂತ ಹೆಸರಿಟ್ಟಿದ್ದಾರೆ. ಏನ್ ಮಾಡ್ತೀರಾ ನೀವು? ಮೇಡಮ್, ನಾನು ನರ್ಸಿಂಗ್ ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ನಲ್ಲಿ. ಫಸ್ಟ್ ಒಂದ್ 12 ವರ್ಷ ಹಾಸ್ಪಿಟಲ್ ಅಲ್ಲಿ ಸ್ಟಾಫ್ ನರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಇವಾಗ ಒಂದ್ 2 ಇಯರ್ಸ್ ಇಂದ ನರ್ಸಿಂಗ್ ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಮ್ಯಾಮ್.
ಮನೇಲಿ ಯಾರಿದ್ದಾರೆ ಆಶಿಕ್? ಮೇಡಮ್ ಅತ್ತೆ ಇದ್ದಾರೆ, ಮತ್ತೆ ನಾನು ಯಜಮಾನ್ರು, ಮತ್ತೆ ಮಗು ಇದ್ದೀವಿ. ಪಾಪು ಹೆಸರು? ಮೇಡಮ್ ತ್ರಿಯಾನ್ ದೇವಯ್ಯ ಅಂತೇಳಿ. ಎಷ್ಟು ವರ್ಷ ಮೇಡಮ್? ಇವಾಗ 6 ಇಯರ್ಸ್ ಕಂಪ್ಲೀಟ್ ಆಯ್ತು ಮ್ಯಾಮ್. ಇಲ್ಲಿ ಯಾರು ಬಂದಿದ್ದಾರೆ ಮೇಡಮ್? ನಮ್ಮ ಯಜಮಾನ್ರು ಬಂದಿದ್ದಾರೆ, ಮತ್ತೆ ನಮ್ಮ ಸಿಸ್ಟರ್ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರೇನು? ನನ್ನ ಹೆಸರು ಮಂದಣ್ಣ ಅಂತ. ಮಂದಣ್ಣ ಅವರೇ, ಏನ್ ಮಾಡ್ತೀರಾ ನೀವು? ಇಬ್ರು ಒಟ್ಟಿಗೆ ವರ್ಕ್ ಮಾಡ್ತಾ ಇದೀವಿ ಮೇಡಮ್. ನಾನು ಕಸ್ಟಮರ್ ರಿಲೇಶನ್ಶಿಪ್ ಆಫೀಸರ್ ಆಗಿ ವರ್ಕ್ ಮಾಡ್ತಾ ಇದೀನಿ, ಮತ್ತೆ ನಮ್ದೇ ಓಲ್ಡ್ ಏಜ್ ಹೋಮ್ ಮಾಡ್ತಾ ಇದೀವಿ. ನಾವು ವಯಸ್ಸಾದ್ರೂ ನೋಡ್ಕೊಳ್ಳೋ ಅಂತ ಆಶ್ರಮ ಮಾಡ್ತಾ ಇದೀವಿ. ಎಲ್ಲಿ ಎಲ್ಲಿ ಮಾಡ್ತಾ ಇದೀರಾ? ನಾವು ಮೈಸೂರಲ್ಲಿ ಮೇಡಮ್. ಮೈಸೂರಲ್ಲಿ ಮಾಡ್ತಾ ಇದೀರಾ? ಯಾಕೆ ಓಲ್ಡ್ ಏಜ್ ಹೋಮ್ ಶುರು ಮಾಡ್ಬೇಕು ಅಂತ? ಇಲ್ಲ ಮೇಡಮ್, ನಾವು ಇದು ಮೊದಲಿಂದ ಮಾಡ್ತಾ ಇದ್ದೀವಿ. ನಮ್ಮ ಫ್ರೆಂಡ್ ಸರ್ಕಲ್ ಹಾಗೆ ಇದ್ವಿ, ನಮ್ಮ ಟೀಮು ಹಾಗೆ ಇದ್ವಿ. ಯಾಕಂದ್ರೆ ಎಲ್ಲ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಸ್ಟಡಿ ಮಾಡಿರೋದೆಲ್ಲ ಎಲ್ಲ ನರ್ಸಿಂಗ್ ಫೀಲ್ಡ್. ಮತ್ತೆ ಒಬ್ಬ ಎಂ ಎಸ್ ಸಿ ನರ್ಸಿಂಗ್ ಮಾಡಿದ್ದಾರೆ. ಮೇನ್ ಇವರು ಪವನ್ ಅಂತ, ಇನ್ನೊಬ್ರು ರಿಯಾಜ್ ಅಂತ, ಇನ್ನೊಬ್ಬರು ದರ್ಶನ್ ಅಂತ. ನಾವೆಲ್ಲೊಂದು ಟೀಮ್ ವರ್ಕ್ ಅಲ್ಲಿ ಮಾಡ್ತಾ ಇದೀವಿ. ಶಿವಮೊಗ್ಗ ಕೂರ್ಗೆ ಮೀಟ್ ಮಾಡ್ತೀರಾ? ಇಲ್ಲ ತಾನೆ, ಕರೆಕ್ಟ್ ಆಗಿ ಹೇಳ್ಬೇಕು ಎಲ್ಲಿ ಮೀಟ್ ಮಾಡಿದ್ರಿ? ಪೊನ್ನಂಪೇಟೆಯಲ್ಲಿ, ನಮ್ಮ ಮನೇಲಿ. ಹೆಂಗೆ? ನಮ್ ಕೂರ್ಗ್ ಮನೇಲಿ. ನಿಮ್ ಮನೆಗೆ? ಅವ್ರು ಯಾಕೆ ನಿಮ್ ಮನೆಗೆ ಬಂದಿದ್ರು ಮೇಡಮ್? ಅವಾಗ ಮನೇಲಿ ನಾವು ರೆಂಟ್ಗೆ ಇದ್ವಿ ಮ್ಯಾಮ್. ಅದು ಹೇಳ್ಬೇಕಲ್ಲ ಮಂದಣ್ಣ ಅವರೇ, ನೀವು ನಾವು ಊರಲ್ಲಿ ಮನೆ ಕಟ್ಟಿಸ್ತಾ ಇದ್ವಿ ಮೇಡಮ್, ತಂದೆ ಮನೆಯಲ್ಲಿ. ಅವಾಗ ಸದ್ಯಕ್ಕೆ ಇರೋದಿಕ್ಕೆ ಅಂದ್ಬಿಟ್ಟು ಅವ್ರ ಮನೆಯಲ್ಲಿ ರೆಂಟ್ಗೆ ಇದ್ವಿ. ಸೊ ನಾನು ಹಿಂಗೆ ಡ್ಯೂಟಿಗೆ ಲೀವ್ ಹಾಕ್ಬಿಟ್ಟು ಚಕ್ಕರ್ ಹಾಕ್ಬಿಟ್ಟಿದ್ದೆ ಒಂದೆರಡು ದಿನ. ಹಂಗಾಗಿ ನೆಟ್ವರ್ಕ್ ಹುಡ್ಕೊಂಡು ಹೋಗ್ತಾ ಇದ್ದೆ, ಫೋನ್ ಇನ್ಫಾರ್ಮ್ ಮಾಡ್ಬಿಡೋದಕ್ಕೆ ಹುಷಾರಿಲ್ಲ ಅಂತ, ಸುಳ್ಳಿಲ್ಲಣ ಅಂತ. ಆ ಟೈಮಲ್ಲಿ ಅವರು ಬಂದ್ರು, ನೀವೇನ ಈ ಅಂಕಲ್ ಮಗಳು ಅಂತಂದ್ರು. ಹೌದು, ಬೇಕಾದ್ರೆ ಅದಕ್ಕಿಂತ ಮುಂಚೆ ಬೇಕಾದಷ್ಟು ತನಿಖೆ ಮಾಡ್ಕೊಂಡಿರ್ತಾರ ಅವ್ರು ನಿಮ್ಮ ಬಗ್ಗೆ. ಆಮೇಲೆ? ಆಮೇಲೆ ಹೌದು ಅಂತ ಹೇಳಿದ್ದೆ. ಸರಿ ಅಂತ ಅಂದ್ಬಿಟ್ಟು ನಾನು ಆ ಕಡೆ ಹುಣಸೂರಲ್ಲೇ ಇರೋದು ಅಂತೆಲ್ಲ ಅವರು ಪರಿಚಯ ಮಾಡ್ಕೊಂಡಿದ್ರು. ಆಮೇಲೆ ನಿಮ್ ನಂಬರ್ ಕೊಡಿ ಅಂತ ಅಂದ್ರು. ನಾನು ಯಾಕೋ ಫಸ್ಟ್ ಟೈಮ್ ನಂಬರ್ ಕೇಳ್ತಾರಲ್ಲ ಅಂದ್ಬಿಟ್ಟು ಸ್ವಿಚ್ ಆಫ್ ನಂಬರ್ ಕೊಟ್ಬಿಟ್ಟಿದ್ದೆ ಮ್ಯಾಮ್. ಆಮೇಲೆ ಒಂದ್ 2 ಮಂತ್ಸ್ ಅವ್ರು ಅದೇ ನಂಬರ್ಗೆ ಮೆಸೇಜ್ ಎಲ್ಲ ಕಳಿಸ್ತಾ ಇದ್ರು. ಆಮೇಲೆ ಲಾಸ್ಟ್ ಒಂದ್ ದಿನ ಏನೋ ನಾನು ಡ್ಯೂಟಿಯಲ್ಲಿ ಇದ್ದೆ. ಸೊ ಅವತ್ ವೀಕ್ ಆಫ್ ಇತ್ತು ಮೇಡಮ್. ಆ ಸಿಮ್ ಇಂದ ಏನೋ ನಂಬರ್ ಬೇಕಿತ್ತು, ತಗೊಂಡಿದ್ದೆ. ಆ ಸಿಮ್ ನ ಇನ್ನೊಂದ್ ಮೊಬೈಲ್ಗೆ ಹಾಕುವಾಗ ಇವರು ಇವತ್ತು ಸೂರ್ಯರ ಹಣ ಇದೆ, ಹೊರಗಡೆ ಬರಬೇಡ ಅಂತ ಮೆಸೇಜ್ ಮಾಡಿದ್ರು. ನಾನು 2 ತಿಂಗಳಾದ್ರೂ ಮೆಸೇಜ್ ಮಾಡಿದಾರಲ್ಲ ಅಂದ್ಬಿಟ್ಟು ಈ ಥ್ಯಾಂಕ್ ಯು ಸೋ ಮಚ್ ಅಂದ್ಬಿಟ್ಟು ಕಳಿಸಿದೆ. ಬಟ್ ಅದು ಫಸ್ಟ್ ನಂಬರ್ ಇದ್ದಿದ್ದೆ, ಹೋಗ್ಬಿಟ್ಟಿತ್ತು. ಆಮೇಲೆ ಅವ್ರು ಮತ್ತೆ ಹೂ ಇಸ್ ದಿಸ್ ಅಂತ ಕಳಿಸಿದ್ರು, ಐ ಎಮ್ ಆಶಿಕಾ ಅಂತ ಕಳಿಸ್ದೆ. ಮತ್ತೆ ಇದ್ಯಾವ ನಂಬರ್ ಅಂದ್ರು, ನಾನು ಆ ನಂಬರ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೆ. ಆಮೇಲೆ ಇದೇ ತರ ಕಂಟಿನ್ಯೂ ಆಯ್ತು. ಹೌದು, ನೀವ್ ನೆಟ್ವರ್ಕ್ ಹುಡ್ಕೊಂಡು ಹೋಗಿದ್ರಲ್ಲ, ಸಿಕ್ತ ನೆಟ್ವರ್ಕ್ ಅಲ್ವಾ? ನೀವು ಬಾಡಿಗೆ ಬಂದವ್ರಿಗೆ ನಿಮ್ಮ ಮನ್ಸಲ್ಲೇನೆ ಜಾಗ ಕೊಟ್ಬಿಟ್ರ ಸರ್? ಎಷ್ಟು ವರ್ಷ ಆಗಿದೆ ಮದ್ವೆ ಆಗಿ ಮೇಡಮ್? ಇವಾಗ ಮದ್ವೆ ಆಗಿ 8 ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಮೇಡಮ್, ಏಪ್ರಿಲ್ ಬಂದ್ರೆ. ಎಷ್ಟು ದಿನ ಆಶಿಕಿ ನಡೆಸಿದ್ರಿ ನೀವು? 6 ವರ್ಷ ಮ್ಯಾಮ್. ನೀವು ಅಮ್ಮ ಅಂದ್ರೆ 14 ವರ್ಷ. ಹೌದು ಹೌದು ಮ್ಯಾಮ್. ಹೋಗ್ಲಿ, ಆಶಿಕಿ ಸಿನಿಮಾ ನೋಡಿದೀರಾ? ಇಲ್ಲ ಮೇಡಮ್, 2 ನೋಡಿದ್ವಿ. 2 ಅಲ್ಲ ರೀ, 1 ನೋಡಿ. ಓ ರಾಮ, ಏನ್ ಗೊತ್ತಾ, ನೀವ 1 ನೋಡಿ ಅವಾಗ ಗೊತ್ತಾಗತ್ತೆ ನಿಮ್ ಫಾದರ್ ಯಾವ ಫೀಲ್ ಅಲ್ಲಿ ನಿಮ್ಗೆ ಹೆಸರಿಟ್ಟಿದ್ದಾರೆ. ಓಕೆನಾ? ಆಮೇಲೆ ಹೋಗಿ ಕೇಳಿ, ಬೇಕಾದ್ರೆ ಅವ್ರಿಗೆ ಆ ಹೀರೋಯಿನ್ ಇಷ್ಟ ಇರ್ತಾರೆ. ಓಕೆ, ಥ್ಯಾಂಕ್ ಯು. ಅವರು? ಅವ್ರು ನಮ್ ಸಿಸ್ಟರ್. ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ಮೈನಾ ಕಾರ್ಯಪ್ಪ ಅಂತ. ಮೈನಾ? ಮೈನಾ. ಮೈನಾ ಅವ್ರ ಏನ್ ಮಾಡ್ತೀರಾ? ನಾನು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಸಂಪರ್ಕ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಮೇಡಮ್. ಈಗ ಪ್ರೆಸೆಂಟ್ ಮೈಸೂರು ವಿಶ್ವವಿದ್ಯಾಲಯದಲ್ಲಿ PhD ಮಾಡ್ತಾ ಇದ್ದೀನಿ. ಯಾವ ಸಬ್ಜೆಕ್ಟ್ ಅಲ್ಲಿ ಮೇಡಮ್? ನಾನು ಅಪ್ಪು ಸರ್ ಬಗ್ಗೆ ತಗೊಂಡಿದ್ದೀನಿ ಮೇಡಮ್. PhD? ಹೌದು, ಜನಪ್ರಿಯ ನಾಯಕತ್ವ ವಿಶೇಷ ಅಧ್ಯಯನ, ಡಾಕ್ಟರ್ ಪುನೀತ್ ರಾಜ್ಕುಮಾರ್. ಮೊನ್ನೆ ಇವರು ನಮ್ಮ ಅಪ್ಪು ಸರ್ಗೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಡಾಕ್ಟರೇಟ್ ಅವಾರ್ಡ್ ಆಗಿದೆ, ಅದ್ರ ಮೇಲೇನೆ ನಾನು PhD ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಖುಷಿ ಆಯ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು. ಅಂದ್ರೆ ಅಪ್ಪು ಸರ್ ಬಗ್ಗೆ ಈ ವೇದಿಕೆಯಲ್ಲಿ ಏನೇನೋ ಎಲ್ಲಾ ತರದ ವಿಷಯಗಳು ಮಾತಾಡಿದೀವಿ. ಮುಂದೆ ಮುಂದಿನ ದಿನಗಳಲ್ಲಿ ಬರ್ತೀನಿ ಮೇಡಮ್, ನಿಮ್ನು ಮೀಟ್ ಮಾಡ್ತೀನಿ. ಅವ್ರ ಬಗ್ಗೆ ತುಂಬಾ ತಿಳ್ಕೊಳ್ಳೋದಿದೆ, ಯಾಕಂದ್ರೆ ನಾವು ಬರೀಬೇಕು ಅವ್ರ ಬಗ್ಗೆ ತುಂಬಾ. ಖಂಡಿತ ನಿಮ್ನ ಮೀಟ್ ಮಾಡ್ತೀನಿ. ಅಂದ್ರೆ ಅಪ್ಪು ಸರ್ ಬಗ್ಗೆ ನೀವು PhD ಮಾಡ್ತಿದ್ದೀರಾ, ಥೀಸಿಸ್ ಬರೀತಿದ್ದೀರಾ ಅಂತ ಕೇಳಿ ತುಂಬಾ ಸಂತೋಷ ಆಯ್ತು ಮೈನಾ ಅವರೇ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು, ತುಂಬಾ ಚೆನ್ನಾಗಿ ಬರ್ಲಿ ಅದು. ಖಂಡಿತ, ತುಂಬಾ ಜನ ಇದಾರೆ ಪುನೀತ್ ಸರ್ ಬಗ್ಗೆ ಮಾತಾಡೋದಕ್ಕೆ. ಆಯ್ತಾ, ಪ್ರತಿಯೊಬ್ಬರ ಹತ್ರನು ಏನಾದ್ರೂ ಒಂದು ಪುಟ್ಟ
ಇನ್ಸಿಡೆಂಟ್ ಆದ್ರೂ ಇದ್ದೇ ಇರುತ್ತೆ. ನಾನು ಯಾಕೆ ತಗೊಂಡೆ ಅಂದ್ರೆ ನಾನು 11 ವರ್ಷದಿಂದ ನಾನು ಮೀಡಿಯಾದಲ್ಲಿ ವರ್ಕ್ ಮಾಡ್ತಿದ್ದೆ ಮೇಡಮ್, ಹಾಗಾಗಿ ನಾನು ಅದೇ ಮೀಡಿಯಾ ಫೀಲ್ಡ್ ಅಲ್ಲಿ ಇದ್ದೆ, ಅದನ್ನೇ ತಗೋಬೇಕು ಅಂತ. ಅಂದ್ರೆ ಎಲ್ಲಾ ಪುನೀತ್ ಅಭಿಮಾನಿಗಳಿಗೂ ನೀವು ಮಾಡ್ತಿರೋ ಈ ಕೆಲಸ ತುಂಬಾನೇ ಇಷ್ಟ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಮೈ ಹಾರ್ಟ್ ಫೆಲ್ಟ್ ವಿಶಸ್ ಟು ಯು. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಸಕ್ಸಸ್ಫುಲ್ ಆಗ್ಲಿ. ಥ್ಯಾಂಕ್ ಯು. ಓಕೆನಾ, ನಿಮ್ಮಿಬ್ರಿಗೂ ನಮ್ಮ ವೇದಿಕೆಗೆ ಸ್ವಾಗತ. ಥ್ಯಾಂಕ್ ಯು. ನಿಮ್ಗೂ ಅಷ್ಟೇ ಆಶಿಕೋರೆ, ನಮ್ಮ ವೇದಿಕೆಗೆ ಸ್ವಾಗತ. ನಮಸ್ಕಾರ ದಿವ್ಯಾ. ನಮಸ್ತೆ ಮ್ಯಾಮ್. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಮ್ಯಾಮ್. ಏನ್ ಮಾಡ್ತೀರಾ ದಿವ್ಯಾ? ನಾನು ಪ್ರೈವೇಟ್ ಸೆಕ್ಟರ್ ಅಲ್ಲಿ 6 ಇಯರ್ಸ್ ಇಂದ ವರ್ಕ್ ಮಾಡ್ತಾ ಇದೀನಿ. ಓಕೆ, ಸೊ ಮನೇಲಿ ಯಾರಿದ್ದಾರೆ? ಮನೇಲಿ ನಾನು, ನನ್ನ ಹಸ್ಬೆಂಡ್ ಮತ್ತೆ ನನ್ನ ಪಾಪು. ಪಾಪು ಹೆಸರು? ಯಶಸ್. ಎಷ್ಟು ವರ್ಷ? 5 ಇಯರ್ಸ್. 5 ಇಯರ್ಸ್. ಇಲ್ಲಿ ಯಾರು ಬಂದಿದ್ದಾರೆ ದಿವ್ಯಾ? ನನ್ನ ಸಿಸ್ಟರ್ ಇಂದ ಬಂದಿದ್ದಾರೆ. ಏನ್ ಹೆಸರು? ಮೋನಿಕಾ. ಮೋನಿಕಾ ಅವ್ರೆ ನಮಸ್ಕಾರ. ನಮಸ್ಕಾರ ಮ್ಯಾಮ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮ್ಯಾಮ್. ನೀವು? ನಾನು ಚೆನ್ನಾಗಿದ್ದೀನಿ. ಏನ್ ಮಾಡ್ತಿದ್ದೀರಾ ಮೋನಿಕಾ? ಮ್ಯಾಮ್ ನಾನು ಇನ್ನು ಸ್ಟಡಿ ಮಾಡ್ತಾ ಇದ್ದೀನಿ ಮ್ಯಾಮ್. ಏನ್ ಓದ್ತಾ ಇದ್ದೀರಾ? ಬಿಕಾಂ, ಫೈನಲ್ ಇಯರ್ ಮಾಡ್ತೀನಿ. ವೆರಿ ಗುಡ್, ಆಲ್ ದ ಬೆಸ್ಟ್. ಚೆನ್ನಾಗಿ ಓದಿ, ನಮ್ಮ ವೇದಿಕೆಗೆ ಸ್ವಾಗತ. ಥ್ಯಾಂಕ್ ಯು ಮ್ಯಾಮ್. ನಿಮ್ಗೂ ಅಷ್ಟೇ ದಿವ್ಯಾ, ನಮ್ಮ ವೇದಿಕೆಗೆ ಸ್ವಾಗತ. ಮೂರು ಜನ ರೆಡಿ ಆಗಿ ನಿಂತಿದ್ದಾರೆ, ಅವ್ರ ಹತ್ರ ನುಡಿ ಕನ್ನಡ ಅಂತ ಮಾತಾಡ್ಸಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ಇದು ಸುವರ್ಣ ಸೂಪರ್ ಸ್ಟಾರ್ ಸೀಸನ್ 2 ಪವರ್ಡ್ ಬೈ ಡೆನ್ವರ್ ಡಿಯೋಡ್ರೆಂಟ್. ಸಣ್ಣ ವಿರಾಮ ತಗೊಂಡು ಸರಸರ ಅಂತ ವಾಪಸ್ ಬನ್ನಿ. ಮರಳಿ ಸ್ವಾಗತ. ಇದು ಸುವರ್ಣ ಸೂಪರ್ ಸ್ಟಾರ್ ಸೀಸನ್ 2 ಪವರ್ಡ್ ಬೈ ಡೆನ್ವರ್ ಡಿಯೋಡ್ರೆಂಟ್. ಈಗ ಶುರು ಮಾಡ್ತಾ ಇದೀವಿ ನಮ್ಮ ಮೊದಲನೇ ಸುತ್ತನ್ನ, ಅದೇ ನುಡಿ ಕನ್ನಡ. ಸೊ ಈ ಸುತ್ತಲ್ಲಿ ನಿಮ್ಮ ಮುಂದೆ ಒಂದು ಚಿತ್ರ ಬರುತ್ತೆ, ಚಿತ್ರದಲ್ಲಿರೋದೇನೆ ನಿಮ್ಮ ವಿಷಯ ಆಗತ್ತೆ. 1 ನಿಮಿಷದ ಕಾಲಾವಕಾಶ ಇರುತ್ತೆ. ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಮಾತಾಡ್ಬೇಕು. ನೀವು ಮಾತಾಡ್ಮೇಲೆ ನಾನು 3 ಸ್ಥಾನಗಳನ್ನ ಕೊಡ್ತಾ ಹೋಗ್ತೀನಿ, ಅದ್ರ ಪ್ರಕಾರ ನೀವು ಬಂದು ನಿಮ್ಗೆ ಇಷ್ಟ ಆಗೋ ಬಹುಮಾನ ಆಯ್ಕೆ ಮಾಡ್ಕೋಬಹುದು. ಈ ಸುತ್ತಿನ ಬಹುಮಾನಗಳೇನು ಅಂತ ಹೇಳಿದ್ರೆ, ಒಂದು ಎಗ್ ಬಾಯ್ಲರ್ ಇದೆ, ಸೀಲಿಂಗ್ ಫ್ಯಾನ್ ಇದೆ, ಆಮೇಲೆ ಫಳ ಫಳ ಅಂತ ಉಳಿಯೋ ಒಂದು ರೇಷ್ಮೆ ಸೀರೆ ಇದೆ. ರೆಡಿನಾ ಪವಿತ್ರ ಅವರೇ? ಹಾ ಮ್ಯಾಮ್. ಪವಿತ್ರ ಅವರ ವಿಷಯ ತೋರಿಸಿ. ಮಲೆನಾಡು. ಓಕೆನಾ? ಹಾ ಮ್ಯಾಮ್. ರೆಡಿ? ಹಾ ಮ್ಯಾಮ್. ಓಕೆ, ನಿಮ್ಮ ಸಮಯ ಶುರುವಾಗ್ತಿದೆ ಈಗ. ಮಲೆನಾಡ್ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ? ನಾನು ಮಲೆನಾಡಲ್ಲೇ ಹುಟ್ಬಿಟ್ಟು ಮಲೆನಾಡಲ್ಲೇ ಬೆಳೆದು ಮಲೆನಾಡಿನಲ್ಲೇ ಇರುವಂತ ಸುಖ ನನಗೆ. ನಾನು ಇನ್ನೊಮ್ಮೆ ಕೂಡ ಮಲೆನಾಡಿನಲ್ಲಿ ಹುಟ್ಟಬೇಕು ಅನ್ನೋ ಆಸೆ ನನಗಿದೆ. ಗಿಡ ಮರ ಬೆಟ್ಟ ಗುಡ್ಡ, ಆ ಕಾಡು ಪ್ರಾಣಿಗಳು, ಏಡಿ ಮೀನು ಕಪ್ಪೆ, ಇದ್ರ ಜೊತೆಗೆಲ್ಲ ಅದ್ರ ಜೊತೆಗೆ ಮಳೆ ಬೀಳ್ತಾ ಇರುತ್ತೆ ಅಂತ ಸಂದರ್ಭದಲ್ಲಿ ಹೊರಗಡೆ ಹೋಗಿ ನಾನು ನನ್ನ ತಮ್ಮ ಅಣ್ಣ ಆಡಿದ ಆ ದಿನಗಳು ನನಗೆ ತುಂಬಾ ನೆನಪಾಗುತ್ತೆ. ಈಗಲೂ ಕೂಡ ನಾವು ಊರಿಗೆ ಹೋದಾಗ ಆ ಒಂದು ಸಂದರ್ಭವನ್ನ ಉಪಯೋಗಿಸ್ಕೊಳ್ತಾ ಇರ್ತೀವಿ. ಅಲ್ಲಿ ಮಾವಿನ ಹಣ್ಣು ಗಿಡಗಳಲ್ಲಿ ಕಿತ್ತು ತಿನ್ನುವುದು, ಆ ಖುಷಿ ಬೇರೆ ಇರುತ್ತೆ. ತೋಟ ಗದ್ದೆಗೆ ಹೋದಾಗ ಆ ನೆಮ್ಮದಿಯ ಜೀವನ ಸಿಟಿಯಲ್ಲಿ ನಮಗೆ ನಿಜವಾಗ್ಲೂ ಸಿಗೋದಿಲ್ಲ. ನಾನು ಬೆಂಗಳೂರಿನಲ್ಲೇ ಜಾಬ್ ಮಾಡ್ತಾ ಇದ್ದೆ, ಆದ್ರೆ ನಾನು ಮಲೆನಾಡಿನಲ್ಲೇ ನಾನು ಜಾಬ್ ಮಾಡ್ಬೇಕು, ನನ್ನ ಊರಿನಲ್ಲೇ ನಾನು ಕೆಲಸ ಉದ್ಯೋಗ ಮಾಡ್ಬೇಕಂತ ಹೇಳಿ ನಾನು ಇಲ್ಲಿಂದ ವರ್ಗಾವಣೆ ತಗೊಂಡು ನಮ್ಮೂರಿಗೆ ಹೋಗಿ ನಾನೀಗ ಕೆಲಸ ಮಾಡಿ ಕೂಡ ನಾನು ರಜೆ ದಿನಗಳಲ್ಲಿ ನನಗೆ ತೋಟ ಅಂದ್ರೆ ತುಂಬಾ ಇಷ್ಟ. ನಮ್ಮ ಅಪ್ಪಾಜಿ ಯಾವಾಗ್ಲೂ ವ್ಯವಸಾಯ ಮಾಡ್ತಾ ಇದ್ರು, ಅವ್ರ ಜೊತೆಗೆ ನಾನು ಪ್ರೋತ್ಸಾಹ ಮಾಡಿ ಅವ್ರಿಗೆ ಬಿತ್ತನೆ ಬೀಜ ಬಿತ್ತುವಾಗ ಅವರಿಗೆ ತುಂಬಾ ಪ್ರೋತ್ಸಾಹಿಸುತ್ತಿದ್ದೆ. ಹಾಗೆ ರೈತನ ಮಗಳಾಗಿ ಹುಟ್ಟಿದ್ದೀನಿ ಅನ್ನ ಹೆಮ್ಮೆ ನನಗೆ ಇದೆ. ಅದರಲ್ಲೂ ನಾನು ತೀರ್ಥಹಳ್ಳಿ ತಾಲೂಕಿನ ಕುವೆಂಪು ಅವರು ಹುಟ್ಟಿದ ನಾಡಲ್ಲಿ ಆ ಊರಲ್ಲೇ ಹುಟ್ಟಿದ್ದೀನಿ ಎಂಬ ನನಗೆ ಖುಷಿ ತುಂಬಾನೇ ಇದೆ. ಓ ಪವಿತ್ರ ಅವರೇ, ನಿಮ್ಗೆ ಮೂರು ಅಂದ್ರೆ ಬಲೇ ಇಷ್ಟ ಅಲ್ಲ? ಹೌದು ಮ್ಯಾಮ್, ತುಂಬಾ ಇಷ್ಟ ನನ್ಗೆ. ಮ್ಯಾಮ್ ಇಷ್ಟು ಖುಷಿಯಾಗಿ ಮಾತಾಡ್ತೀರಾ ಮಲೆನಾಡ್ ಬಗ್ಗೆ. ನಾನು ಅಲ್ಲೇ ಹುಟ್ಟಿದಲ್ಲ ಮ್ಯಾಮ್. ಎಲ್ಲಿ ನಿಮ್ದು ಪ್ರಾಪರ್ ಊರ್ ಯಾವ್ದು? ನನ್ ತೀರ್ಥಹಳ್ಳಿ ತಾಲೂಕು ಕಲ್ಕುರ್ಚಿ ಎಂಬ ಪುಟ್ಟ ಗ್ರಾಮ ಮ್ಯಾಮ್ ನಾನ್ ಹುಟ್ಟಿರೋದು. ನನ್ ಗಂಡನ ಮನೆ ಸೊರ್ಬ ತಾಲೂಕು ಬರಿಗಿ ಎಂಬ ಗ್ರಾಮ ಮ್ಯಾಮ್. ನಾನು ಇವಾಗ ಸಾಗರದಲ್ಲಿ ಇದ್ದೀನಿ, ತಾಳಗುಪ್ಪದಲ್ಲಿ ನನ್ನ ಉದ್ಯೋಗ ಮಾಡ್ತಾ ಇದ್ದೀನಿ. ಎಷ್ಟು ಎಷ್ಟು ಪ್ರೀತಿ ರೀ ನಿಮ್ಗೆ ಅವ್ರ ಬಗ್ಗೆ? ಅಯ್ಯೋ ಮ್ಯಾಮ್, ನಂಗೆ ತುಂಬಾ ಪ್ರೀತಿ ಮ್ಯಾಮ್. ನಾನ್ ಅದಕ್ಕೆ ಬೆಂಗಳೂರು ಬಿಟ್ಟು ಹೋಗ್ಬಿಟ್ಟೆ ಮ್ಯಾಮ್, 9 ಇಯರ್ಸ್ ಅಲ್ಲಿ ಮಾಡಿದ್ದೆ. ನನಗ್ ಬೇಡ, ನನಗ್ ಊರೇ ಬೇಕು ಮ್ಯಾಮ್. ಇವಾಗ್ಲೂ ಕೂಡ ಅಷ್ಟ ಆಟ ಆಡೋದು, ಗದ್ದೆಲಿ ಆಟ ಆಡೋದು, ಏಡಿ ಹಿಡಿಯೋದು, ಮೀನ್ ಹಿಡಿಯೋದು, ಮಾವಿನ ಹಣ್ಣು ಇವಾಗ್ಲೂ ಕೂಡ ಕೆಳಗ್ ಬಿದ್ದಿದ್ದೀನಿ ತಿನ್ನಲ್ಲ ಮ್ಯಾಮ್, ಮರದ ಮೇಲೆ ಹತ್ಕೊಂಡ್ ತಿನ್ಬೇಕು. ನಮ್ಮ ಚಿಕ್ಕ ಮಕ್ಳು ಊರಿಗೆ ಊರ್ ಬಗ್ಗೆ ಮಾತಾಡ್ತೀವಿ ಗೊತ್ತಾ? ಹಾಗ್ ಮಾತಾಡ್ತೀರಾ ನೀವ್ ಮಲೆನಾಡ್ ಬಗ್ಗೆ? ಸೂಪರ್ ಪವಿತ್ರ ಅವರೇ, ಥ್ಯಾಂಕ್ ಯು ಮ್ಯಾಮ್. ನಿಮ್ಮ ಊರಿಂದ ಕುವೆಂಪು ಅವ್ರ ಊರ್ ಎಷ್ಟು ದೂರ? 35 ಕಿಲೋಮೀಟರ್ಸ್ ಆಗ್ಬಹುದು ಮ್ಯಾಮ್. ಓ ಹೌದಾ, ಹೋಗ್ತೀರಾ ಅಲ್ಲಿ? ಹೌದು ಮ್ಯಾಮ್, ಹೋಗ್ತೀವಿ. ಅಲ್ಲೇ ಇದ್ಬಿಟ್ಟು ಒಂದ್ ದಿವಸ ಎಲ್ಲ ಇದ್ಬಿಟ್ಟು ಕುವೆಂಪು ಮನೆಯಲ್ಲಿ ಓಡಾಡ್ಲಿಕ್ಕೆ, ಹಂಚಿನ ಮನೆ ಮ್ಯಾಮ್, ಹಂಚಿನ ಮನೆಯಲ್ಲಿ ಓಡಾಡ್ಲಿಕ್ಕೆ ಅಷ್ಟು ಖುಷಿ ಅನ್ಸುತ್ತೆ ಮ್ಯಾಮ್. ಅಲ್ಲೆಲ್ಲ ಕವಿ ಶೈಲಿ ಎಲ್ಲ ಸುತ್ತಾಡ್ಕೊಂಡ್ ಬಿಟ್ಟು ಕಾಡು ಅಕ್ಕಪಕ್ಕ ರೋಡ್ ಪಕ್ಕ ಎಲ್ಲ ಕಾಡಿರುತ್ತೆ. ತುಂಬಾ ಖುಷಿ ಇದೆ ಮ್ಯಾಮ್. ಒಮ್ಮೆ ಆದ್ರೆ ನಮ್ಮ ಮಲೆನಾಡಲ್ಲಿ ಹುಟ್ಟಬೇಕು ಮ್ಯಾಮ್. ಮಲೆನಾಡಿನ ಕೋಳಿ ಸಾರು,
ಮತ್ತೆ ಅಕ್ಕಿ ರೊಟ್ಟಿ ತಿನ್ಲೇಬೇಕು ಮ್ಯಾಮ್ ಬಂದಾಗ. ಅಕ್ಕಿ ರೊಟ್ಟಿ ತಿಂತೀನಿ. ಆ ಕೋಳಿ ಸಾರ್, ನಾಟಿ ಕೋಳಿ ಸಾಮ್. ನನಗ್ ಗೊತ್ತಿಲ್ಲ ಅಲ್ಲಿ ನೋಡಿ, ಬೇರೆ ಇಲ್ಲಿ ಮಿಕ್ಕಿದವ್ರು ಬೇರೆ ತುಂಬಾ ಜನ ಅದಕ್ಕೆ ರಿಲೇಟ್ ಆಗ್ತಾರೆ. ಅಕ್ಕಿ ರೊಟ್ಟಿ ಎಸ್ಸಿನಿ. ಓಕೆ ಮ್ಯಾಮ್, ಬನ್ನಿ ಮ್ಯಾಮ್. ಅಕ್ಕಿ ರೊಟ್ಟಿ ಕಡುಬು ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಪವಿತ್ರ, ಅದಕ್ಕೊಂದು ಚಪ್ಪಾಳ. ಥ್ಯಾಂಕ್ ಯು ಮ್ಯಾಮ್. ರೆಡಿನಾ ಆಶಿಕ್ ಅವರೇ? ಓಕೆ ಆಶಿಕ್ ಅವರ ವಿಷಯ ತೋರಿಸಿ. ನಿಮ್ಮ ವಿಷಯ ಏನು ಅಂದ್ರೆ, ಹೆರಿಗೆ ಮಾಡ್ಕೊಂತ ನರ್ಸು ಅಥವಾ ಆತರ ಹೆಣ್ಮಕ್ಳನ್ನ ನೋಡ್ಕೊಳ್ಳೋದು, ಆ ಮಕ್ಳನ್ನ ಹುಟ್ಟಿ ಆಗ್ತಾನೆ ಹುಟ್ಟಿರೋ ಮಕ್ಳನ್ನ ನೋಡ್ಕೊಳ್ಳೋ ಅಂತ ನರ್ಸು, ಅದ್ರ ಬಗ್ಗೆ ಮಾತಾಡೋದು. ನರ್ಸಿಂಗ್ ಬಗ್ಗೆ ನಿಮ್ಮ ಸಮಯ ಶುರು ಆಗ್ತಿದೆ ಈಗ. ನನಗೆ ಗರ್ಭಿಣಿ ಮಹಿಳೆ ಜೊತೆ ನನಗೆ ತುಂಬಾ ಒಡನಾಟ ಇದೆ, ಯಾಕಂದ್ರೆ ನಾನು ಮೊದಲೇ ಶುಶ್ರೂಷಕ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಮತ್ತೆ ನಾನು ಸುಮಾರು 2000 ಹೆರಿಗೆ ಮಾಡ್ಸಿದ್ದೀನಿ, ಅದ್ರ ಅನುಭವ ನನಗಿದೆ. ನಾನು ಕಳೆದ ವರ್ಷ ಅಲ್ಲ, ಮೊದಲನೇ ಮಹಾಮಾರಿ ಕೊರೋನಾ ಬಂದ ಸಮಯದಲ್ಲಿ ಪ್ರಪ್ರಥಮ ಬಾರಿಗೆ ಮೈಸೂರಲ್ಲಿ ಮೊದಲನೇ ಕೊರೋನಾ ಸೋಂಕಿತ ಮಹಿಳೆಗೆ ಶಸ್ತ್ರಚಿಕಿತ್ಸೆ ಮೂಲಕ ಹೆರಿಗೆ ಮಾಡ್ತಿರುವಂತ ಶುಶ್ರೂಷಕ ಅಧಿಕಾರಿ ನಾನೇ. ಅದಕ್ಕೆ ಪ್ರಶಂಸೆಗೆ ನಾನು ತುಂಬಾ ಒಳಗಾಗಿದ್ದೀನಿ, ಅದ ಪತ್ರಿಕೆಗಳಲ್ಲೆಲ್ಲ ಬಂದಿದೆ. ಮತ್ತೆ ಅದೇ ವಾರದಲ್ಲಿ, ಒಂದು ವಾರದಲ್ಲಿ 18 ಶಸ್ತ್ರಚಿಕಿತ್ಸೆ ಪ್ರಸವ ಹೆರಿಗೆನು ಮಾಡ್ಸಿದ್ದೀನಿ, ಅದು ಸಹ ಪತ್ರಿಕೆಗಳೆಲ್ಲ ಬಂದಿದೆ. ನಮ್ಮ ಮನೆಗಳಲ್ಲೆಲ್ಲ ಹೇಳ್ತಾ ಇದ್ರು ಈ ತರ ನವಜಾತ ಶಿಶು ಮಗು ನೋಡ್ಕೊಳ್ಳೋದು, ಮತ್ತೆ ಕೊರೋನಾ ಸಮಯದಲ್ಲಿ ಹೊರಗಡೆ ಹೋಗೋದೆಲ್ಲ ಬೇಡ, ನಮ್ಮ ಮನೆಯಲ್ಲೂ ಮಗು ಇದೆ, ಜೀವ ಇದ್ರೆ ಎಲ್ಲಾದ್ರೂ ಹೋಗಿ ಬದುಕಬಹುದು, ಹೋಗೋದ್ ಬೇಡ ಅಂತ ಹೇಳ್ತಾ ಇದ್ರು. ಸೊ ಮುಂಚೆ ನಾನು ಇದೇ ಕೆಲಸದಲ್ಲಿ ಇತ್ತು, ಈ ತಕ್ಷಣದಲ್ಲಿ ಕೆಲಸ ಬಿಟ್ರೆ ನನಗೂ ಕಷ್ಟ ಆಗುತ್ತೆ, ಇಷ್ಟು ದಿನ ನಾನು ಅದರಲ್ಲೇ ಬದುಕಿದ್ದೀನಿ, ಈ ಕಷ್ಟ ಸಮಯದಲ್ಲಿ ನಾನು ಹೋಗಲ್ಲ ಅಂತ ಹೇಳಕ್ಕಾಗಲ್ಲ ಅಂತೇಳಿ ಅದೇ ಕೆಲಸದಲ್ಲಿ ನಾನು ತೊಡಕೊಂಡಿದ್ದೆ. ಆ ಸಮಯದಲ್ಲಿ ನಾನು ಕೊರೋನಾ ಸೋಂಕಿತ ಜನರೇ ತುಂಬಾ ಹೆದರ್ಕೊಂತಾ ಇದ್ರು ಮಹಾಮಾರಿ ಅಂತ ಹೇಳ್ಬಿಟ್ಟು. ಆ ಸಮಯದಲ್ಲಿ ನಾನೇ ಪಿಪಿ ಕಿಟ್ ಹಾಕೊಂಡು ರಾತ್ರಿ ಎಲ್ಲ ರಾತ್ರಿ ಪಾಳಿ ಕೆಲಸ ಮಾಡಿದ್ದೀನಿ, ಮತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿದ್ದೀನಿ. ಪಿಪಿ ಕಿಟ್ ಆಗಿದೆ ಆಗಿದ್ದೋರೆ, ಆದ್ರೆ ಮೊದ್ಲಿಗೆ ನಿಮ್ಗೊಂದು ಚಪ್ಪಾಳೆ. ಯಾಕೆ ಅಂದ್ರೆ ಆತರ ಕೊರೋನಾ ಬಂದಾಗ ನಾವೆಲ್ಲ ಮನೆಯಿಂದ ಆಚೆ ಬರಕ್ಕೆ ಹೆದರ್ಕೋತಾ ಇದ್ವಿ. ನೀವು ಕೇವಲ ನಿಮ್ ಕೆಲಸ ಮಾಡೋದಷ್ಟೇ ಅಲ್ದೆ ಕೊರೋನಾ ಬಂದಿರುವಂತ ತಾಯಿಯ ಹೆರಿಗೆ ಕೂಡ ಮಾಡ್ತಿದ್ದೀರಾ ನೀವು. ಅಮೇಜಿಂಗ್ ಆಗ್ತಿದೆ. ಅದಕ್ಕೆ ಒಂಥರ ಅದು ಕರ್ತವ್ಯ ನಿಷ್ಠೆ ಒಂದಾದ್ರೆ ಅದನ್ನ ಮಾಡೋ ಮನ್ಸು ಇರ್ಬೇಕಲ್ವಾ. ರಜಾ ತಗೊಂಡ್ ಮನೇಲಿ ಇರ್ಬೋದಿತ್ತು ನೀವು, ಆದ್ರೆ ಇರ್ಲಿಲ್ಲ, ಹೋದ್ರಿ ಮಾಡಿದ್ರಿ, ಅದಕ್ಕೆ ಪ್ರಶಂಸೆ ಸಿಗ್ಲಿ ಅಂತ ನೀವೇನ್ ಮಾಡಿರಲ್ಲ. ಹೌದು ಕರೆಕ್ಟ್ ಅಲ್ವಾ? ಹೌದು, ಸೇವೆ ಅಂತಾನೆ ಮಾಡಿರ್ತೀರಾ, ತುಂಬಾ ಖುಷಿ ಆಯ್ತು. ಹೌದು, ಅದು ನೀವೇ ಅಂತ ಗೊತ್ತಾಗಿ ಇನ್ನೂ ಖುಷಿ ಆಯ್ತು. ಇಲ್ಲ ಮ್ಯಾಮ್, ನಾನು ಫಸ್ಟ್ ಸಿಸರಿಯನ್ ಮಾಡ್ಬಿ ನಾನು ಡ್ಯೂಟಿಗೆ ಕೆಲ್ಸಕ್ಕೆ ಅಂತ ಹೋಗಿದ್ದಷ್ಟೇನೆ. ಹೋದಾಗ ಅಂದ್ರೆ ಆಶಿಕ ಬಂದ್ರು ಅಂತ ಫುಲ್ ಎಕ್ಸೈಟ್ಮೆಂಟ್ ಆದ್ರೆ ಹಾಸ್ಪಿಟಲ್ ಅಲ್ಲಿ. ಯಾಕೆ ಅಂದ್ರೆ ಫಸ್ಟ್ ಕೊರೋನಾ ಸಿಸರಿಯನ್ ನೀನೇ ಹೋಗ್ಬೇಕು ಅಂತ ಅಂದ್ಬಿಟ್ರು. ನಾನು ನಮ್ಮ ಹಸ್ಬೆಂಡ್ ನನ್ನ ಬಿಡಕ್ ಬಂದವ್ರು ಓಡೋಗ್ಬಿಟ್ಟು ಬೇಗ ಹಿಂದೆ ಮುಂದೆ ಏನು ಯೋಚನೆ ಮಾಡ್ಲಿಲ್ಲ, ಓಲೆ ತಾಳಿ ಗೀಳಿ ಎಲ್ಲ ಬಿಲ್, ಯಾಕಂದ್ರೆ ವೈರಸ್ ಎಲ್ಲ ಮೇಲೆ ಕೂತ್ಕೊಂಡ್ಬಿಡುತ್ತೆ ಅಂತ ಹೇಳ್ಬಿಟ್ಟಿದ್ರಲ್ಲ ಮ್ಯಾಮ್. ಅದಕ್ಕೆ ಸ್ಟಿಕ್ಕರ್ ಇಕ್ಕರ್ ಬಳೆ ಎಲ್ಲ ಬಿಚ್ಚಿಕೊಟ್ಬಿಟ್ಟು ಒಳಗಡೆ ಬಂದು ಜೋರಾಗ ಅಳ್ತಾ ಇದ್ದೆ ಮೇಡಮ್. ನಾನು ಸತ್ತೋಗ್ಬಿಡ್ತೀನೇನೋ ಅಂತ ಅಂದ್ರೆ ಫಸ್ಟ್ ಟೈಮ್ ಅಲ್ವಾ ಮೇಡಮ್, ಹಂಗಾಗಿ ಅಲ್ಲ ನಿಮ್ಗೆ ಅಷ್ಟು ಭಯ ಇದ್ರು ಮಾಡಿದ್ರಲ್ಲ ನೀವು. ಹೌದು ಮೇಡಮ್, ಹತ್ಕೊಂಡೇ ಮಾಡಿದೀವಿ ಮೇಡಮ್ ನಾವು. ಸಿ ನಾನು ಅದೇ ಹೇಳುದು, ಭಯ ಇದ್ರು ಅದನ್ನ ನೀವು ತೋರಿಸ್ಕೋತಾ ಇದ್ರು ಸ್ಟಿಲ್ ನೀವ ಕೆಲಸ ಮಾಡಿದ್ರಿ, ಅದು ತುಂಬಾ ಮುಖ್ಯ ಆಗುತ್ತೆ. ಬಿಗ್ ರೌಂಡ್ ಆಫ್ ಅಪ್ಲಾಸ್ ಅಮ್ಮ ಆಶಿಕೋದೆ. ಯಾಕಂದ್ರೆ ನೀವೆಲ್ಲಾರು ಅಂದ್ರೆ ನಿಮ್ಮಂತ ನರ್ಸಸ್ ಆಗ್ಲಿ, ಡಾಕ್ಟರ್ಸ್ ಆಗ್ಲಿ, ಬೇರೆ ಹೆಲ್ತ್ ಆಫೀಸರ್ಸ್ ಆಗ್ಲಿ, ಅಷ್ಟೆಲ್ಲ ಕೆಲಸ ಮಾಡಿದ್ರಿಂದಾನೆ ಎಷ್ಟೋ ಜನರ ಜೀವ ಉಳಿದಿರೋದು. ಹೌದು. ಅಂಡ್ ಏನಂತೀರಾ, ಆ ಹೆಂಗ್ಸು ತಾಯಿ ಆಗಕ್ ಸಾಧ್ಯ ಆಗಿತ್ತು, ಅಮ್ಮ ಆಗಕ್ ಸಾಧ್ಯ ಆಗಿತ್ತು, ಇಲ್ದೇ ಇದ್ರೆ ಹೇಗೆ ಸಾಧ್ಯ? ಅವರು ಏನ್ ಮಾಡ್ತಿದ್ರು, ಅವರು ಬೇರೆ ಯಾರೋ ಮಾಡಿರೋರು, ಬಟ್ ಸ್ಟಿಲ್ ಇನ್ನೂ ತುಂಬಾ ಕಷ್ಟ ಆಗೋಗಿರೋದು ಅವ್ರಿಗೆ. ಸೊ ನೀವೆಲ್ಲಾರು ಧೃತಿಗೆಡದೆ ಧೈರ್ಯವಾಗಿ ನಿಂತು ನಮ್ಮೆಲ್ಲರಿಗೂ ಸಹಾಯ ಮಾಡಿದಕ್ಕೆ ನಾವು ಎಲ್ಲ ನೆಮ್ಮದಿಯಾಗಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅಂಡ್ ಐ ವಿಲ್ ಟೇಕ್ ದಿಸ್ ಆಪರ್ಚುನಿಟಿ, ನೀವು ಏನು ಹೆರಿಗೆ ಮಾಡಿಸೋ ಏನು ನರ್ಸಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ ಅಂತ, ನನ್ನ ಮಗಳು ಹುಟ್ಟಿದಾಗ ನನ್ನ ಸಮಕ್ಕೂ ನಿಂತು, ಅಂದ್ರೆ ನನಗ್ ಪೇನ್ ಬಂದಾಗಿಂದ ನನ್ನ ಮಗಳು ನನ್ ಕೈ ಕೊಡೋವರೆಗೂ ನಿಂತು ನನಗ್ ಧೈರ್ಯ ತುಂಬಿ ಹಾಗೇನೆ ನರ್ಸ್ ಕೆಲ್ಸಾನೂ ಮಾಡ್ದಂತ ಸಂಧ್ಯಾ ಅನ್ನೋಬ್ರು ನರ್ಸು, ಅವ್ರನ್ನ ನನ್ನ ಲೈಫಲ್ಲಿ ಮರೆಯೋದಿಲ್ಲ. ಅವ್ರು ಎಷ್ಟು ನನಗ್ ಧೈರ್ಯ ಹೇಳಿದ್ದಾರೆ ಅಂದ್ರೆ, ನನ್ ಮಗಳು ಹುಟ್ಟಿದ್ಮೇಲೆ ನೆಕ್ಸ್ಟ್ 2-3 ಡೇಸ್ ಅವರೇ ಇದ್ರು. ನಂಗೆ ತುಂಬಾ ಭಯ ಇದೆ ಅಂದ್ಬಿಟ್ಟು ಅವರೇ ನನ್ ಮಗಳನ್ನ ನೋಡ್ಕೊಂಡಿರೋದು, ಸ್ನಾನ ಮಾಡ್ತಿರೋದು. ಸೊ ಕತ್ರಗುಪ್ಪೆಯಲ್ಲಿ ಒಂದು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ನನ್ನ ಡೆಲಿವರಿ ಆಗಿದ್ದು. ಥ್ಯಾಂಕ್ ಯು ಸೋ ಮಚ್ ಸಂಧ್ಯಾ. ನೀವ್ ಇವಾಗ ಎಲ್ಲಿದ್ದೀರಾ, ಎಲ್ಲಿ ಡ್ಯೂಟಿ ಮಾಡ್ತಿದ್ದೀರಾ ಗೊತ್ತಿಲ್ಲ, ಬಟ್ ಥ್ಯಾಂಕ್ ಯು. ಅವಾಗ ನೀವು ನನ್ ಜೊತೆಗೆ ನಿಂತಿದ್ದು ನಾನು ಯಾವತ್ತೂ ಮರೆಯೋದಿಲ್ಲ. ಆಮೇಲೆ ನಾನು ಡೆಲಿವರಿ ಮಾಡಿಸೋ ಎಷ್ಟೋ ಇವರು ಡೆಲಿವರಿ ಆದವರು ನನ್ನ ಹೆಸರೇ ಇಟ್ಟಿದ್ದಾರೆ ಮೇಡಮ್ ಮಗುಗೆ. ನೋಡಿದ್ರ ಅಂದ್ರೆ ನಿಜವಾಗ್ಲೂ ಇಟ್ ಮ್ಯಾಟರ್ಸ್, ಅಮ್ಮಂದ್ರೆ ತುಂಬಾ ಮ್ಯಾಟರ್ ಆಗುತ್ತೆ. ಆ ಟೈಮ್ ಅಲ್ಲಿ ನೀವ್ ಏನೋ ಒಂದ್ ಧೈರ್ಯ ಇರ್ತಿರಲ್ಲ, ಅದ್ ನಮಗ್ ತುಂಬಾನೇ ಮ್ಯಾಟರ್ ಆಗುತ್ತೆ. ರೆಡಿನಾ ದಿವ್ಯಾ? ಓಕೆ ದಿವ್ಯಾ ಅವರ ವಿಷಯ ತೋರಿಸಿ.
ಡ್ರೈವರ್ ಚಾಲಕ ವಾಹನ ಚಾಲಕರು ಓಕೆನಾ ಶುರು ಮಾಡಿ ವಾಹನ ಚಾಲಕರು ನಮ್ಮ ಜೀವನದಲ್ಲಿ ತುಂಬಾ ಮುಖ್ಯವಾಗಿರ್ತಾರೆ ಯಾಕಂದ್ರೆ ನಾವ್ ಎಷ್ಟು ಅವಲಂಬಿತರಾಗಿರ್ತೇವೆ ಅಂದ್ರೆ ನಾವು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ಬೇಕಂದ್ರೆ ನಮ್ಗೆ ವಾಹನ ಚಾಲಕರು ಬೇಕೇ ಬೇಕು ಅದೇ ನಾವು ಕೆಲವೊಂದು ಸಮಯದಲ್ಲಿ ಅವ್ರನ್ನ ನಾವು ಸ್ವಲ್ಪ ಕೀಳು ರೀತಿಯಲ್ಲಿ ಆತರ ನೋಡ್ಕೊಳ್ತೀವಿ 10 ರೂಪಾಯಿ ಏನಾದ್ರು ಜಾಸ್ತಿ ಕೊಟ್ರೆ ಅವ್ರ ನಮ್ಮ ಹತ್ರ 10 ರೂಪಾಯಿ ಜಾಸ್ತಿ ತಗೊಂಡ್ರು ಅಂತ ನೋಡ್ತೀವಿ ಆದ್ರೆ ಅವ್ರಿಗೂ ತುಂಬಾ ಕಷ್ಟ ಇರುತ್ತೆ ಯಾಕಂದ್ರೆ ಅದು ಉದಾಹರಣೆ ಅಂದ್ರೆ ನನ್ನ ಜೀವನನೇ ಇದೆ ನನ್ನ ಹಸ್ಬೆಂಡ್ ಕೂಡ ಒಬ್ಬ ಡ್ರೈವರ್ ಆಗಿದ್ರು ಬೇರೆ ಕಡೆ ವರ್ಕ್ ಮಾಡ್ತಾ ಇದ್ರು ನಾನು ಅವ್ರು ಬೇರೆ ಅವ್ರ ಕರೆಕ್ಟ್ ಟೈಮ್ ಬರ್ತಾ ಇರ್ಲಿಲ್ಲ ನನಗೆ ಸರಿಯಾದ ಟೈಮ್ ಕೊಡ್ತಾ ಇರ್ಲಿಲ್ಲ ಕುಟುಂಬಕ್ಕೆ ಅವಾಗ ನಾನೇನ್ ಮಾಡಿದೆ ಬೇರೆ ಕಡೆ ನೀವು ಕೆಲಸ ಮಾಡೋದ್ ಬಿಟ್ಟು ನೀವೇ ಒಂದು ಸ್ವಂತ ಅಂತ ಒಂದು ಕಾರ್ನ ತಗೊಂಡ್ರೆ ನಿಮ್ಮ ಇಚ್ಛೆ ಅಂತ ನೀವು ಕೆಲಸ ಮಾಡ್ಬೋದು ಅಂತ ನಾವು ಅವ್ರನ್ನ ಬ್ಯಾಂಕ್ ಅಲ್ಲಿ ಸಾಲ ಮಾಡಿ ನಾವು ಲೋನ್ ತಗೊಂಡು ಅದಾದ್ಮೇಲೆ ಒಂದ್ 2-3 ತಿಂಗಳು ನಮ್ಗೆ ಹೋಗ್ತಾ ಸರಿ ಅಂತ ಅನಿಸ್ತಾ ಇತ್ತು ಬ್ಯಾಂಕ್ದು ಸಾಲ ಕಟ್ಬೇಕಾಯ್ತು ಮನೆದು ಇರ್ತು ಅದೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದು ಆದ್ರೆ ಕೊರೋನಾ ಬಂದು ಎಲ್ಲಾ ಕೂಡ ಹಾಳಾಯ್ತು ಅವರು ಕೂಡ ಮನೆ ಯಾವ್ದೇ ಕೆಲಸ ಇಲ್ದಿರ ಮನೇಲಿ ಕೂತ್ಕೊಂಡ್ರು ಅವಾಗ ಬ್ಯಾಂಕ್ದು ಸಾಲ ಕೂಡ ನಾವು ಕಟ್ಬೇಕಾಗಿತ್ತು ಅವಾಗ ನಾವು ಜೀವನ ನಡೆಸೋದೇ ಸ್ವಲ್ಪ ಕಷ್ಟ ಆಗಿತ್ತು ಯಾಕಂದ್ರೆ ನಾನ್ ಸ್ವಲ್ಪ ಕೆಲಸ ಮಾಡೋದ್ರಿಂದ ನಮ್ಗೆ ಎರಡು ಕೂಡ ಸ್ವಲ್ಪ ಸಮನಾಗಿ ಆಗ್ತಾ ಇತ್ತು ಅದಾದ್ಮೇಲೆ ನಾವ್ ಯಾಕಾದ್ರು ತಗೊಂಡ್ವು ಅನ್ನೋ ತರ ಸಮಯ ಮುಗೀತು ಅಂತ ಹೇಳಕ್ ಬಂದೆ ಅಷ್ಟೇನೆ ಈಗ ನಿಮ್ ಯಜಮಾನ್ ಏನ್ ಮಾಡ್ತಿದ್ದಾರೆ ಅವ್ರು ಇವಾಗ ಸೊ ನಾವ್ ಅದನ್ನ ವೈಟ್ ಬೋರ್ಡ್ ಮಾಡಿಸ್ಕೊಂಡು ಅವ್ರು ಬೇರೆ ಕಡೆ ವರ್ಕ್ ಮಾಡ್ತಾ ಇದಾರೆ ಓಕೆ ಇವಾಗ ಆಲ್ ಓಕೆನಾ ಹಾ ಮಾಮ ಅಲ್ಲ ಓಕೆ ವಂಡರ್ಫುಲ್ ಹಾಗಾದ್ರೆ ಸೊ ಈ ಕೊರೋನಾ ಬಂದಾಗ ತುಂಬಾ ಜನ ಕೆಲವ್ರು ಕೆಲಸ ಕಳ್ಕೊಂಡ್ರು ಕೆಲವ್ರು ಕೆಲಸ ಇದ್ರು ಸಂಬಳ ಕೊಡ್ತಾ ಇರ್ಲಿಲ್ಲ ಸೊ ಬಟ್ ಇವಾಗ ಎಲ್ಲ ನಾರ್ಮಲ್ ಆಗಿದ್ಯಾ ನಾರ್ಮಲ್ ಆಗಿದೆ ಓಕೆ ಎಲ್ಲ ಒಳ್ಳೆ ರೀತಿಲಿ ಆಗ್ತಾ ಇದೆ ವೆರಿ ಗುಡ್ ಚಪ್ಪಾಳೆ ಹಾಕಿದ್ರೆ 3 ಜನ ಮಾತಾಡಾಗಿದೆ ಯಾರು ಯಾವ ಸ್ಥಾನದಲ್ಲಿದ್ದಾರೆ ಅಂತ ಹೇಳೋದಕ್ಕೂ ಮುಂಚೆ ಒಂದು ವಿರಾಮ ತಗೊಳ್ಳೋಣ ಇದು ಸುವರ್ಣ ಸೂಪರ್ ಸ್ಟಾರ್ ಸೀಸನ್ 2 ಪವರ್ಡ್ ಬೈ ಡೆನ್ವರ್ ಡಿಯೋಡ್ರೆಂಟ್ ಟೇಕ್ ಅ ಬ್ರೇಕ್ ಮರಳಿ ಸ್ವಾಗತ ಇದು ಸುವರ್ಣ ಸೂಪರ್ ಸ್ಟಾರ್ ಸೀಸನ್ 2 ಪವರ್ಡ್ ಬೈ ಡೆನ್ವರ್ ಡಿಯೋಡ್ರೆಂಟ್ ನುಡಿ ಕನ್ನಡದಲ್ಲಿ ನಮ್ಮ ಸೂಪರ್ ಸ್ಟಾರ್ ಮಾತಾಡಾಗಿದೆ ಈಗ ಯಾರು ಯಾವ ಸ್ಥಾನದಲ್ಲಿದ್ದಾರೆ ಅಂತ ಹೇಳುವಂತ ಸಮಯ ಬಂದಿದೆ ವಾಹನ ಚಾಲಕರ ಬಗ್ಗೆ ಮಾತಾಡಿದಂತ ನಮ್ಮ ಸೂಪರ್ ಸ್ಟಾರ್ ದಿವ್ಯಾ ಅವರು 3ನೇ ಸ್ಥಾನದಲ್ಲಿದ್ದಾರೆ ಹಾಗೆಯೇ ನರ್ಸಿಂಗ್ ಅಲ್ಲಿ ಅಥವಾ ಹೆರಿಗೆ ಮಾಡಿಸುವಂತಹ ನರ್ಸಿಂಗ್ ಗಳ ಬಗ್ಗೆ ಮಾತಾಡಿದಂತಹ ನಮ್ಮ ಸೂಪರ್ ಸ್ಟಾರ್ ಆಶಿಕ್ ಅವರು 2ನೇ ಸ್ಥಾನದಲ್ಲಿದ್ದಾರೆ ಮಲೆನಾಡಿನ ಬಗ್ಗೆ ಚಿಕ್ಕ ಮಕ್ಕಳಾಗಿ ತುಂಬಾ ಪ್ರೀತಿಯಿಂದ ಮಾತಾಡಿದಂತ ಸೂಪರ್ ಸ್ಟಾರ್ ಪವಿತ್ರ ಅವರು 1ನೇ ಸ್ಥಾನದಲ್ಲಿದ್ದಾರೆ ಚಪ್ಪಾಳೆ ಬನ್ನಿ ಪವಿತ್ರ ಅವರು ಮಲೆನಾಡಿನ ಮೈಸಿರಿ ಆರ ವಿದ್ಯಾರಿಸಿ ಈ ಸೀರೆನ ಬಹುಮಾನ ಕೊಡ್ತಿರೋರು ಕೆಎಲ್ಎಂ ಫ್ಯಾಷನ್ ಮಾಲ್ ಅವರು ಕೀಪ್ ಲವಿಂಗ್ ಮೋರ್ ಇವರ ಶಾಖೆಗಳು ಜಯನಗರ 5th ಬ್ಲಾಕ್ HSR ಲೇಔಟ್ ಹಾಗೂ ಮಾರ್ಥಳ್ಳಿನಲ್ಲಿ ಹಬ್ಬ ಹಬ್ಬ ಕಣ್ಣಿಗೆ ಹಬ್ಬ ಹೆಣ್ಣಿಗೆ ಸೀರೆ ಆನಂದ ಚಂದ ಅವಳ ಅಂದ ಒಳಗೆ ಅಡಗಿಯೋದ್ರಿಂದ ಸೀರೆಯಲ್ಲಿ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿನುಡಿಯೋ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿನುಡಿಯೋ ವಾಣಿಯ ವೀಣೆಯ ಸ್ವರ ಮಾಧುರ್ಯವೋ ಡಾಕ್ಟರ್ ಮೂರ್ತಿ ಎನ್ ಎನ್ ಅವರು ಬರೆದಿರುವಂತಹ ನಿಗೂಢ ನಿಶಾಚರಿಗಳು ಅನ್ನೋ ಪುಸ್ತಕನ ಇವತ್ತು ನಮ್ಮ ಸೂಪರ್ ಸ್ಟಾರ್ಗೆ ಕೊಡ್ತಾ ಇದ್ದೀವಿ ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ ಈಗ ನಾವು ಹೋಗ್ತಾ ಇದೀವಿ ನಮ್ಮ ಮುಂದಿನ ಸುತ್ತಿಗೆ ಅದೇ ಕ್ರೇಜಿ ಕುರುಕ್ಷೇತ್ರ ಕ್ರೇಜಿ ಕುರುಕ್ಷೇತ್ರದಲ್ಲಿ ನಿಮ್ಮ ಮುಂದೆ ಒಂದು ಚಿತ್ರ ಬರುತ್ತೆ ಆ ಚಿತ್ರನ ಗಮನ ಇಟ್ಟು ನೋಡ್ಕೊಳ್ಳಿ ಅದ್ರ ಬಗ್ಗೆ ನಾನು ಪ್ರಶ್ನೆ ಕೇಳ್ತೀನಿ ಪ್ರಶ್ನೆ ಕೇಳಿದ ತಕ್ಷಣ ಉತ್ತರ ಹೇಳಕ್ ಹೋಗ್ಬೇಡಿ ನಾನು ರೆಡಿ ಸ್ಟಡಿಗೆ ಹೋದ್ಮೇಲೆ ಓಡ್ ಹೋಗಿ ಆ ಬ್ಲಾಕ್ಸ್ ಗಳನ್ನ ಬಟ್ಟಿ ಪಿರಮಿಡ್ ನ ಕಟ್ಬೇಕು ಯಾರು ಮೊದಲು ಪಿರಮಿಡ್ ಕಟ್ತಿರೋ ಅವ್ರಿಗೆ ಉತ್ತರ ಹೇಳೋ ಅವಕಾಶ ಸಿಗುತ್ತೆ ಅಂಕ ಯಾರು ಜಾಸ್ತಿ ಗಳಿಸ್ತಿರೋ ಅವ್ರಿಗೆ ಸಿಕ್ಕಿದ್ರೆ ವಿಜೇತರ ಆಗ್ತೀರಾ ವಿಜೇತರ ಆದವ್ರಿಗೆ ಸಿಕ್ತಿರೋ ಅಂತ ಬಹುಮಾನ ಆ 4 ಜಾರ್ನ ಮಿಕ್ಸರ್ ಅಂಡ್ ಗ್ರೈಂಡರ್ ಶುರು ಮಾಡೋಣ ಬನ್ನಿ ಹಾಗಾದ್ರೆ ಮೊದಲನೇ ಪ್ರಶ್ನೆ ತೋರಿಸಿ
ಮೂರು ಚಿತ್ರಗಳು ಒಂದು ಕನ್ನಡ ಸಿನಿಮಾದ ಹೆಸರನ್ನ ಸೂಚಿಸ್ತಾ ಇದೆ. ಆಯ್ತಾ, ಹೆಸರು ಹೇಳ್ಬಿಡಿ ಜೋರಾಗಿ ಯಾಶಿಕಾ. ಓಕೆ, ಸೊ ಚಿತ್ರಗಳನ್ನ ಸರಿಯಾಗಿ ನೋಡ್ಕೊಳ್ಳಿ, ಕಾಣ್ದಿದ್ರೆ ಹತ್ರ ಹೋಗಿ ನೋಡಿ. ನೋಡ್ಕೊಂಡಿದ್ದೀರಾ ಪವಿತ್ರ ಅವ್ರೆ? ಇಲ್ಲೇ ಇದ್ದೀರಾ ತಾನೆ? ನೋಡ್ಕೊಂಡ್ರಾ? ರೆಡಿ? ಓಕೆ, ರೆಡಿ ಸ್ಟಡಿ ಗೋ. ಮೊದಲನೇ ಪಿರಮಿಡ್ ನ ಜೋಡಿಸಿರೋದು ಪವಿತ್ರ ಅವರು. ಸೊ ಪವಿತ್ರ ಅವರ ಏನ್ ಉತ್ತರ? ರೋಸವ್. ಮೂರು ಚಿತ್ರ ಇಲ್ವಾ ಇತ್ತಲ್ವಪ್ಪ, ಆ ಮೂರು ಚಿತ್ರಗಳಲ್ಲಿ ಏನೇನಿತ್ತು ಅದು ಒಂದು ಕನ್ನಡ ಸಿನಿಮಾದ ಹೆಸರಾಗತ್ತೆ. ಏನೇನಿತ್ತು? ಹೂವಿತ್ತು. ಹೂವಿತ್ತು, ಆಮೇಲೆ ಏರೋಪ್ಲೇನ್ ಇತ್ತು. ಸರಿ, ಅವಾಗ ಯಾವ ಸಿನಿಮಾ ಹೆಸರದು? ಹೀರೋ ಯಾರು ಗೊತ್ತಾಯ್ತಾ? ಹೀರೋ ಗೊತ್ತಾಗಿಲ್ಲ ಮ್ಯಾಮ್. ಅದಕ್ಕೆ ಹತ್ರ ಹೋಗಿ ನೋಡಿ ಇದ್ದಿತ್ತು. ಹತ್ರ ಹೋಗಿ ನೋಡ್ಬೋದಾ? ನಾ ಹೇಳಿದ್ನಲ್ಲ ಹತ್ರ ಹೋಗಿ ನೋಡಿ ಅಂತ. ಸರಿ, ಇವಾಗ ಮೊದ್ಲು ಹೂವು ಆಯ್ತಲ್ಲ, ಅದಕ್ಕೆ ಬೇರೆ ಏನೇನ್ ಹೇಳ್ತೀವಿ ಹೂವಕ್ಕೆ ಕನ್ನಡದಲ್ಲಿ? ಪುಷ್ಪ, ಪುಷ್ಪಕ ವಿಮಾನ. ಪವಿತ್ರ ಅವರು ಇವಾಗ ಪ್ಯಾಕೇಜ್ ಬಂದ್ರು, ಇವಾಗ ಬಂದ್ರು ಬೆಂಗಳೂರಿಗೆ ಅಲ್ವಾ ಪವಿತ್ರ? ಗೊತ್ತಾಯ್ತಾ? ಏನ್ ಉತ್ತರ? ಪುಷ್ಪಕ ವಿಮಾನ. ಲಾಕ್ ಮಾಡ್ಲಾ? ಹಾ ಮ್ಯಾಮ್. ಓಕೆ, ಕರೆಕ್ಟ್ ಆಸಿಕಾ. ಹಾ ಮೇಡಮ್. ಏನ್ ದಿವ್ಯಾ, ಸೇಮ್ ಅನ್ ನೋಡಿದಿರಾ ಯಾರಾದ್ರು ಈ ಸಿನಿಮಾನ? ಪುಷ್ಪಕ ವಿಮಾನ ನೋಡಿದಿರಾ? ಇಲ್ಲ ಮ್ಯಾಮ್, ನೋಡಿಲ್ಲ. ಎರಡು ಪುಷ್ಪಕ ವಿಮಾನ ಇದೆ, ಕಮಲ್ ಹಾಸನ್ ಒಂದು ಸೈಲೆಂಟ್. ಹೌದು, ಡೈಲಾಗ್ ಹೇಳ್ತಿರೋ ಚಿತ್ರ. ಇನ್ನೊಂದು ಇವಾಗ ರೀಸೆಂಟ್ ರಮೇಶ್ ಸರ್, ಅಲ್ಲಿ ಕೊನೆಯಲ್ಲಿ ಇದ್ದಿದ್ದು ರಮೇಶ್ ಸರ್. ಅದೇ ಗೊತ್ತಾಗಿಲ್ಲ ಮ್ಯಾಮ್ ನನ್ಗೆ. ಅಯ್ಯೋ ಗೊತ್ತಾ, ಅದಕ್ಕೆ ಹತ್ರ ಹೋಗಿ ನೋಡಿ ಅಂತೆ. ಓಕೆ ಮ್ಯಾಮ್. ಓಕೆನಾ? ರೆಡಿ? ಹಾಗಾದ್ರೆ ಪುಷ್ಪಕ ವಿಮಾನ ಅಂತ ಹೇಳಿದರೆ ನಮ್ಮ ಪವಿತ್ರ ಅವರು, ಉತ್ತರ ಸರಿನಾ ತಪ್ಪ ನಮ್ಮ ವೇದಿಕೆ ಹೇಳುತ್ತೆ. ಬಾರಿ ಬಾರಿ ನನ್ನ ಬಜಾರಿ, ನಾನು 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 ನಿನ್ನ ಬಜಾರಿ. ಈ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟಿರುವಂತಹ ಪವಿತ್ರ ಅವ್ರಿಗೆ ಒಂದ್ ಅಂಕ ಸಿಗ್ತಾ ಇದೆ. ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ಸರಿಯಾಗಿ ನೋಡ್ಕೊಳ್ಳಿ ಚಿತ್ರನ, ಆಯ್ತಾ? ನೋಡ್ಕೊಂಡ್ರ ಚಿತ್ರನ? ಕರೆಕ್ಟ್ ಆಗಿ ನೋಡ್ಕೊಂಡಿದೀರಾ ಅಲ್ವಾ? ನಿಮ್ಮಲ್ಲಿ ಯಾರ್ಯಾರು ಹುಲ್ಲಿನ ಹೊರೆ ಎತ್ತಿದ್ದೀರಾ ತಲೆ ಮೇಲೆ? ನೀವು? ನೀವು ಆಶಿಕರ? ನೀವು ಚಿಕ್ಕವಳಿದ್ದಾಗ ಎತ್ತಿದ್ರಾ? ಅದೇ ಪ್ರಶ್ನೆ, ಆ ಹುಲ್ಲಿನ ಹೊರೆಯ ವೈಟ್ ಎಷ್ಟು? ಒಂದು 10-12 ಕೆಜಿ ಇರ್ಬೋದು ಮ್ಯಾಮ್. ಅದೇ ಅಂದಾಜ ಕೇಳಿದ್ರಿ? ಪಿರಮಿಡ್ ಕಟ್ ಸುಮ್ನೆ ಕೇಳಿದ್ರಿ ಅನ್ಕೊಂಡೆ ಮ್ಯಾಮ್. ಮೇಲೆ ಕೇಳಿದ್ರು, ಆ ಹುಲ್ಲಿನ ಹೊರೆಗೆ ಒಂದು ಬಟ್ಟೆ ಕಟ್ಟಿದ್ರು, ಆ ಬಟ್ಟೆಯ ಬಣ್ಣ ಏನು? ಸರಿನಾ? ಓಕೆ, ರೆಡಿ ಸ್ಟಡಿ ಗೋ. ದಿವ್ಯ ಅವರು ಯಾವ್ದೋ ಮಾಹಿತಿಯಲ್ಲಿ ಪಿರಮಿಡ್ ಕಟ್ ಬಂದೆ ಬಟ್ಟು. ಏನ್ ದಿವ್ಯ ಅವರೇ, ಯಾವ ಬಟ್ಟೆ ಅದು, ಏನ್ ಕಲರ್? ರೆಡ್ ಕಲರ್. ಗ್ಯಾರಂಟಿ? ಲಾಕ್ ಮಾಡ್ಲಾ? ಓಕೆ, ರೆಡ್ ಕಲರ್ ಅಂತ ಹೇಳ್ತಿದ್ದಾರೆ, ಅದ್ ಲಾಕ್ ಮಾಡಿದೀನಿ. ಪವಿತ್ರ ಅವ್ರೆ, ಹುಲ್ಲಿನವ್ರೆ ಯಾವಾಗ ಓದ್ತಿದ್ದೀರಾ ನೀವು? ನಾ ಚಿಕ್ಕವರಿಂದ ಇವಾಗ್ಲೂ ಕೂಡ ಓದ್ತೀನಿ ಮ್ಯಾಮ್. ಮನೆಗೆ ಹೋದಾಗ ನಮ್ಮ ಅಪ್ಪಾಜಿ ಜೊತೆಗೆಲ್ಲ ಗದ್ದೆ ಎಲ್ಲ ಹೋಗ್ತಾರಲ್ಲ ಅವರು, ಅವಾಗ ಹಸಿವುಲ್ಲೆಲ್ಲ ಕೊಯ್ತಾರೆ. ಅವಾಗ ನಾನು ನಮ್ಮ ಅಪ್ಪಾಜಿ ಜೊತೆಗೆ ಹೋದ ನಂಗೆ ಮನೇಲಿ ಇದ್ದಿದ್ದು ಬೇಜಾರು. ಡ್ಯೂಟಿ ಮಾಡಿ ಬರೀ ಮಕ್ಳು ಇದೆ, ಸ್ವಲ್ಪ ಚೇಂಜಸ್ ಇರ್ಬೇಕಲ್ಲ. ಅಪ್ಪಾಜಿ ಜೊತೆಗೆ ಹೋಗ್ಬಿಡ್ತೀನಿ ನಾನು ಊರಿಗೆ ಹೋದಾಗ, ಅವ್ರ ಜೊತೆಗೆ ನಾನು ಹೊತ್ಕೊ ಬರೋದು. ಲವ್ಲಿ. ಅಜಿಕ ಅವ್ರೆ, ನಾ ಮಾಡ್ತೀವಿ. ನೀವೇನ್ ಮಾಡಿಲ್ಲ? ಇಲ್ಲ. ನೀವು ಈ ತರ ಪೇಟೆಲ್ಲೇ ಬೆಳೆದಿರೋ ಹುಡುಗಿನ? ತೋಟ ಗದ್ದೆ ಮಧ್ಯ ಎಲ್ಲ ಬೆಳೆದ ಮೇಡಮ್? ಅದೇ ಊರಲ್ಲೂ ಇದ್ದೆ, ಬಟ್ ಇದೆಲ್ಲ ಮಾಡಿಲ್ಲ. ಏನು ಮಾಡಕ್ ಹೋಗಿಲ್ಲ. ಓಕೆ, ಸೊ ದಿವ್ಯಾ ಅವರು ಕೆಂಪು ಕಲರ್ ಬಟ್ಟೆ ಅಂತ ಹೇಳ್ತಿದ್ದಾರೆ, ಅದು ಲಾಕ್ ಆಗಿದೆ. ಉತ್ತರ ಸರಿನಾ ತಪ್ಪ ವೇದಿಕೆ ಹೇಳ್ಬೇಕೀಗ. ಹಾ
ಪವಿತ್ರ ಅವ್ರು ಟ್ಯಾಚ್ ಮಾಡ್ಲಾ ಟ್ಯಾಚ್ ಮಾಡ್ತಿದಾರ ಅವಾಗಿಂದ ಯಾಕ್ರಿ ನಮ್ಮ ಅಂದ್ರೆ ನಾಚ್ಕೊಂತಾರ ಯಾವತ್ತೂ ನೋಡಿಲ್ಲ ಅಂತ ಇಲ್ಲ ಮೇಡಮ್ ಇಲ್ಲ ಅಲ್ಲ ಸರ್ ಅವ್ರನ್ನ ಡ್ಯಾನ್ಸ್ ಮಾಡಿದ್ರೆ ನೀವ್ ಯಾಕೆ ಸರ್ ನಾಚ್ಕೋತಾ ಇದೀರಾ ಇಲ್ಲ ಮೇಡಮ್ ನೋಡಿ ಆಶಿಕ್ ಅವ್ರನ್ನ ಕೇಳದೆ ಇಲ್ಲ ನೀವ್ ಡ್ಯಾನ್ಸ್ ಮಾಡಿಲ್ವಾ ಅಂತ ಮಾಡೇ ಇರ್ತಾರೆ ಕರೆಕ್ಟಾ ನಿಮ್ಮ ಊರಿನ ಮದ್ವೆಲ್ಲ ನೀವೆಲ್ಲ ಡ್ಯಾನ್ಸ್ ಮಾಡೇ ಮಾಡ್ತೀರಲ್ವಾ ಅವ್ರಿಗೆ ಫುಲ್ ಅಭ್ಯಾಸ ಇರುತ್ತೆ ಅಲ್ವಾ ಈ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟಿರೋ ದಿವ್ಯಾ ಅವ್ರಿಗೆ ಒಂದ್ ಅಂಕ ಸಿಗ್ತಾ ಇದೆ ಈಗ ಮೂರನೇ ಪ್ರಶ್ನೆಗೆ ಹೋಗೋಣ ನೀವ್ ನೋಡಿದಂತ ಚಿತ್ರದಲ್ಲಿ ಎಷ್ಟು ಬಾತುಕೋಳಿಗಳಿತ್ತು ಓಕೆ ರೆಡಿ ರೆಡಿ ಗೋ ದಿವ್ಯಾ ಒಂಥರ ಚುಪ್ಪರ್ ತುಂಬತರ ಜಾಸ್ತಿ ಎಲ್ಲ ಮಾತಾಡಲ್ಲ ಸೈಲೆಂಟ್ ಆಗಿ ಪಿರಮಿಡ್ ಜೊಟ್ ಬಂದ್ ನಿಂತ್ಕೊಂಡ್ಬಿಡ್ತಾರ ಅಲ್ವೇನ್ರಿ ಹಾ ಎಷ್ಟ್ ಬಾತ್ಕೋಳಿ ಇತ್ತು ಹೇಳಿ ಮಾಮ್ ಒಂದ್ ಚೊಂಬು ಚೊಂಬು ಖಾಲಿ ಚೊಂಬು ನನ್ನ ತಾಲೆ ಇನ್ನೊಂದ್ಸಲ ಯೋಚನೆ ಮಾಡಿ ಹೇಳಿ ನಂಗೆ ಎರಡು ತಗೊಳ್ಳ ಓಕೆ ಎರಡು ಅಂತ ಹೇಳ್ತಿದಾರೆ ಅದನ್ನ ಲಾಕ್ ಮಾಡ್ಕೋತಾ ಇದೀನಿ ಹೋಯ್ತವ್ರೆ ನೀವು ಯಾವ ಯಾವ ಪ್ರಾಣಿ ಸಾಕಿದ್ದೀರಾ ರೀ ಹಸು ಸಾಕಿದ್ವಿ ಮ್ಯಾಮ್ ಕೋಳಿ ನಾಯಿ ಬೆಕ್ಕು ಎಲ್ಲ ಪ್ರಾಣಿ ಸಾಕಿದ್ವಿ ಮ್ಯಾಮ್ ಅದೇನೋ ಏಡಿ ಹಿಡಿತಾ ಇದ್ದೀವಿ ಹೌದು ಮ್ಯಾಮ್ ಈಗ್ಲೂ ಕೂಡ ಅಷ್ಟೇನೆ ಈಗ ಮಳೆ ಬರುತ್ತಲ್ಲ ಮ್ಯಾಮ್ ಮಳೆ ಸೀಸನ್ ಅಲ್ಲಿ ಅದು ಹಳ್ಳ ಹೋಗುತ್ತೆ ಹಳ್ಳ ಬರುತ್ತೆ ನೀರ್ ಹೋಗುತ್ತಲ್ಲ ಅದ್ರಲ್ಲಿ ಸಂಧಿ ಸಂಧಿ ಇರುತ್ತೆ ಕುಣಿ ಮಾಡ್ಕೊಂಡ್ ಬಿಟ್ಟಿರುತ್ತೆ ನಮ್ ಮಕ್ಳು ಹೇಳ್ತಾರೆ ಏಡಿ ನನ್ ಮಗನ್ ತುಂಬಾ ಇಷ್ಟ ದೊಡ್ಡವನ್ಗೆ ಏಡಿ ಅದಕ್ಕೆ ದಾರ ಕಟ್ಕೊಂಡು ಆಟ ಆಡ್ತಾ ಇರ್ತಾನೆ ಯಾವಾಗ್ಲೂ ಏನು ಮಾಡಲ್ಲ ಮ್ಯಾಮ್ ಅದು ತುಂಬಾ ಇಷ್ಟ ಅವನಿಗೆ ಪ್ರಾಣಿಗಳಂದ್ರೆ ಅವನಿಗೆ ತುಂಬಾನೇ ಇಷ್ಟ ನೋಡಿ ನಮ್ ಬೆಂಗ್ಳೂರ್ಗೆ ಆ ತರದ್ದೆಲ್ಲ ಇಲ್ಲ ಮ್ಯಾಮ್ ಅದಕ್ಕೆ ನಾನ್ ಬೆಂಗ್ಳೂರ್ ಬಿಟ್ಟು ಹೋದೆ ನನ್ಗೆ ಊರೇ ಕೆಲಸ ಮಾಡಿದ್ರಿ ಹೌದು ಮ್ಯಾಮ್ ಒಳ್ಳೆ ನೆಮ್ಮದಿಯಾಗಿದ್ದೀನಿ ಮ್ಯಾಮ್ ಇವಾಗ ಮಲ್ನಾಡು ಅದ್ರ ಮಧ್ಯೆ ಖುಷಿ ಅನ್ಸುತ್ತೆ ನೋಡಿ ನಿಮ್ ಊರಿಗೆ ಬಂದ್ರೆ ಏಡಿ ಹಿಡಿಯ ನಿಜವಾಗ್ಲೂ ಮ್ಯಾಮ್ ಬನ್ನಿ ಮ್ಯಾಮ್ ಒಂದ್ಸರಿ ಸೊ ದಿವ್ಯ ಅವರು ಎರಡು ಬಾತುಕೋಳಿ ಇತ್ತು ಅಂತ ಹೇಳಿದ್ದಾರೆ ಅದನ್ನ ಲಾಕ್ ಮಾಡ್ಕೊಂಡಿದ್ದೀನಿ ಉತ್ತರ ಸರಿನಾ ತಪ್ಪ ನಮ್ಮ ವೇದಿಕೆ ಹೇಳುತ್ತೆ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟಿರೋ ದಿವ್ಯಾ ಅವ್ರಿಗೆ ಒಂದ್ ಅಂಕ ಸಿಗ್ತಾ ಇದೆ ಈಗ ನಾಲ್ಕನೇ ಪ್ರಶ್ನೆಗೆ ಹೋಗ್ತಾ ಇದೀವಿ ಈ ಅಕ್ಷರಗಳನ್ನ ಸೇರ್ಸಿದ್ರೆ ಒಂದು ಕನ್ನಡ ಪದ ಆಗತ್ತೆ ಓಕೆನಾ ರೆಡಿ 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 ಗೋ ಪವಿತ್ರ ಅವರು ಮೊದಲನೇ ಪಿರಮಿಡ್ ನ ಕಟ್ಟಿದ್ದಾರೆ ಪವಿತ್ರ ಅವರೇ ಸೂರ್ಯಕಾಂತಿ ಮ್ಯಾಮ್ ಗ್ಯಾರಂಟಿ ಎಸ್ ಮ್ಯಾಮ್ ಲಾಕ್ ಮಾಡ್ಲಾ ಎಸ್ ಮ್ಯಾಮ್ ಓಕೆ ಸೂರ್ಯಕಾಂತಿ ಅಂತ ಹೇಳ್ತಾ ಇದಾರೆ ಪವಿತ್ರ ಅವರು ಅದು ಲಾಕ್ ಆಗಿದೆ ಉತ್ತರ ಸರಿನಾ ತಪ್ಪ ನಮ್ಮ ವೇದಿಕೆ ಹೇಳುತ್ತೆ ಖುಷಿಯಿಂದ ಪಲ್ಟಿ ಹೊಡೆದಿದೆ ನಿನ್ನೆ ನೋಡಿದ ಈ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟಿರುವಂತ ಪವಿತ್ರ ಅವ್ರಿಗೆ ಒಂದ್ ಅಂಕ ಸಿಗ್ತಾ ಇದೆ ಈಗ ಐದನೇ ಪ್ರಶ್ನೆಗೆ ಹೋಗೋಣ ಓಕೆನಾ ಹಾ ಅಪ್ಪು ಸರ್ ಕೈಯಲ್ಲಿದ್ದಂತಹ ವಾದ್ಯದ ಹೆಸರೇನು ರೆಡಿ ಹಾ ಏನ್ ಎಲ್ಲಾರ ಮುಖದಲ್ಲೂ ಕ್ವಶನ್ ಮಾರ್ಕ್ ಇದೆ ರೆಡಿ ರೆಡಿ ಗೋ
ಮಾಡದಲ್ಲೇ ಪಿರಮಿಡ್ ನ ಕಟ್ಟಿರೋದು ದಿವ್ಯಾ ಅವರು. ದಿವ್ಯಾ ಅವರೇ ನಿಮ್ ಪುಣ್ಯ ಅದ್ ಬಿದ್ದಿಲ್ಲ ಸೊಟ್ಟೆ ಆಗಿದ್ರು. ಸೊ ಅಪ್ಪು ಸರ್ ಅವರ ಕೈಯಲ್ಲಿ ಯಾವ ವಾದ್ಯ ಆಯ್ತು? ಪಿಪಿ. ಪಿಪಿ ಅನ್ನಲ್ಲ ಅದಕ್ಕೆ, ಅಯ್ಯೋ ಶಿಷ್ಯ ಪಿಪಿ ಅಂದ್ರೆ ಚಿಕ್ಕ ಮಕ್ಕಳು ಇಷ್ಟ ಎಷ್ಟು ಇಟ್ಕೊಡ್ತಾರೆ ಪಿಪಿ ಇರ್ತಾರೆ. ವಾಲ್ಗಾದಲ್ಲಿ ತಬಲಾ ಇರುತ್ತೆ, ತಬಲಾ ಜೊತೆಗೆ ಇವಾಗ ನೆಕ್ಸ್ಟ್ ಕೊಳಲು ಅನ್ಬಿಡ್ತೀರಾ ಅದನ್ನ ನೀವು. ಇವಾಗ ಅದನ್ ನುಡಿಸಿದಾಗ ಅದರಿಂದ ಏನ್ ಬರುತ್ತೆ ವಾದ್ಯ? ವಾದ್ಯ ಅಲ್ಲ, ಸೌಂಡ್ಗೆ ಕನ್ನಡದಲ್ಲಿ ಹೇಳಿ. ಧ್ವನಿ. ಸಂಗೀತದಲ್ಲಿ ಏನಿರುತ್ತೆ? ಸಂಗೀತ ಹಾಡ್ಬೇಕು ಅಂದ್ರೆ ಏನ್ ಬೇಕು? ಏನದು, ಅದಕ್ಕೇನಂತ ಕರಿತೀವಿ? ಸಂಗೀತದ ಸಂಗೀತದ ಇನ್ಸ್ಟ್ರೂಮೆಂಟ್. ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಫೇಮಸ್ ಹಾಡಲ್ಲಿ ಮೊದಲನೇ ಪದ ಇದು. ಏನು ಸಾಂಗ್ ಇದೆ? ಹಿಮಾಲಯದಲ್ಲ ಹಾಡಿದಾರಲ್ಲ ಅವರು. ಏನು ಫ್ಲಾಶ್? ಓಕೆ ದಿವ್ಯಾ ಅವ್ರಿಗೆ ಉತ್ತರ ಗೊತ್ತಿಲ್ವತ್ತೆ. ಯಾರು ಗೊತ್ತು ನಿಮ್ಮಿಬ್ರಲ್ಲಿ? ಏನದು ನಾದಸ್ವರ? ನಿಮ್ಗೆ ಗೊತ್ತೇ ಇಲ್ಲ ಅನ್ಸುತ್ತೆ, ಮೋಸ್ಟ್ಲಿ ಇಲ್ಲೇ ಫ್ಲಾಶ್ ಆಗಿರೋದು. ಓಕೆ, ದಿವ್ಯಾ ಅವ್ರು ಗೊತ್ತಿಲ್ಲ ಅಂತ ಹೇಳಿದ್ರು, ಆದ್ರೆ ಉತ್ತರ ಏನು ಅಂತ ನಮ್ಮ ವೇದಿಕೆ ತೋರಿಸ್ತೀವಿ ಈಗ. ಅದು ನಾದಸ್ವರ, ಅದು ನಮ್ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ನಾವು ಪೀಪಿ ಕರಿತೀವಿ ಅದನ್ನ ಪಾಪ. ಅದು ನಾದಸ್ವರ. ಓಕೆನಾ? ಐದು ಪ್ರಶ್ನೆಗಳ ನಂತರ ಪವಿತ್ರ ಹಾಗೂ ದಿವ್ಯಾ ಅವ್ರ ಹತ್ರ ಎರಡೆರಡು ಅಂಕ ಇರೋದ್ರಿಂದ ಟೈ ಆಗಿದೆ. ಈಗ ಒಂದು ಟೈ ಬ್ರೇಕರ್ ಪ್ರಶ್ನೆನ ಕೇಳ್ಬೇಕು. ಆಶಿಕ ಅವರೇ, ನೀವ್ ಅಲ್ಲಿ ನಿಂತೀರಿ. ಟೈ ಬ್ರೇಕರ್ ಪ್ರಶ್ನೆ ಬರ್ಲಿ. ನೀವ್ ನೋಡಿದಂತ ಚಿತ್ರದಲ್ಲಿ ಒಟ್ಟಾರೆ ಎಷ್ಟು ಕೊಡಗಳಿ? ರೆಡಿನಾ? ರೆಡಿ ಸ್ಟಡಿಕೋ. ದಿವ್ಯಾ ಅವರು ಮೊದ್ಲು ಪಿರಮಿಡ್ ನ ಕಟ್ಟಿದ್ದಾರೆ. ಏನು ದಿವ್ಯಾ ಉತ್ತರ? ಐದು. ಐದು ಕೊಡ ಆಯ್ತಾ, ಲಾಕ್ ಮಾಡ್ಕೊಳ್ಳ. ಓಕೆ, ಐದು ಕೊಡಗಳು ಅಂತ ಹೇಳಿದ್ದಾರೆ ದಿವ್ಯಾ ಅವರು, ಲಾಕ್ ಆಗಿದೆ. ಉತ್ತರ ಸರಿನಾ ತಪ್ಪ ನಮ್ಮ ವೇದಿಕೆ ಹೇಳ್ಬೇಕು. ಟೈ ಬ್ರೇಕರ್ ಪ್ರಶ್ನೆನಲ್ಲಿ ಒಂದ್ ಅಂಕ ಬಂದಿದೆ. ದಿವ್ಯಾ ಅವ್ರಿಗೆ ಒಟ್ಟಾರೆ ಮೂರ್ ಅಂಕ ಇರೋದ್ರಿಂದ ಈ ಸುತ್ತಿನ ವಿಜೇತರಾಗಿದ್ದಾರೆ. ಈ ಸುತ್ತಲ್ಲಿ ವಿಜೇತರಾಗಿರುವಂತಹ ದಿವ್ಯಾ ಅವ್ರಿಗೆ ಸಿಕ್ತಿರುವಂತ ಬಹುಮಾನ ಈ ನಾಲ್ಕು ಜಾನ ಮಿಕ್ಸರ್ ಅಂಡ್ ಗ್ರೈಂಡರ್. ಕಂಗ್ರಾಚುಲೇಷನ್ ದಿವ್ಯಾ ಅವರೇ, ನಿಂತ್ಕೊಳ್ಳಿ. ಈಗ ಶುರು ಮಾಡೋಣ ನಮ್ಮ ಮೂರನೇ ಸುತ್ತಿನ ಅದೇ ಸೂಪರ್ ಖಿಲಾಡಿ. ಇವತ್ತು ಸೂಪರ್ ಖಿಲಾಡಿನಲ್ಲಿ ಆಡಿಸ್ತಿರುವಂತ ಆಟ ಏನು ಅಂತ ಹೇಳಿದ್ರೆ, ನೀವು ಹಾಗೂ ನಿಮ್ ಜೊತೆ ಯಾರು ಆಡ್ತಿರೋ ಇಬ್ರು ಬರ್ತೀರಾ ಇಲ್ಲಿ. ಒಬ್ರು ಕಣ್ಣಿಗೆ ಪಟ್ಟಿ ಕಟ್ತೀವಿ, ಅವ್ರ ಇಲ್ಲಿ ನಿಂತ್ಕೋತಾರೆ. ಇನ್ನೊಬ್ರು ಅಲ್ಲಿ ನಿಂತ್ಕೋತಾರೆ, ಅಂದ್ರೆ ಸ್ಟ್ಯಾಂಡ್ ಹಿಂದೆ. ಇಲ್ಲಿರೋರ್ಗೆ ಅಲ್ಲಿ ನಿಂತಿರೋರು ಇನ್ಸ್ಟ್ರಕ್ಷನ್ ಕೊಡ್ಬೇಕು. ಒಂದು ಬಾಲ್ ನ ತಗೊಂಡ್ ಬಂದು ಅಲ್ಲಿ ನಿಂತಿರೋರ್ ಕೈ ಕೊಡ್ತಾರೆ. ಅಲ್ಲಿ ನಿಂತಿರೋರು ಅದ್ರ ಒಳಗಡೆ ಇಟ್ಬಿಟ್ಟು ಬರೀ ಸ್ವಿಂಗ್ ಮಾಡ್ಬೇಕು. ನಾವು ಉಯ್ಯಾಲೆನ್ ತೂಕ್ತಿವಲ್ಲ, ಹಾಗ್ ಮಾಡ್ಬೇಕು. ಆಗ ಬಾಲ್ ಬಂದು ಬಾಸ್ಕೆಟ್ ಅಲ್ಲಿ ಬಿಡ್ಬೇಕು. ಯಾರು ಜಾಸ್ತಿ ಬಾಲ್ ಗಳನ್ನ ಕಲೆಕ್ಟ್ ಮಾಡ್ತಿರೋ ಅವ್ರು ವಿಜೇತರಾಗ್ತೀರಾ. ವಿಜೇತರಾದವ್ರಿಗೆ ಸಿಕ್ತಿರೋಂತ ಬಹುಮಾನ ಆ ಏರ್ ಕೂಲರ್. ಯಾರು ಮೂರನೇ ಸ್ಥಾನದಲ್ಲಿ ಬರ್ತಿರೋ ಅವ್ರ ಈ ವೇದಿಕೆಯಿಂದ ಎಲಿಮಿನೇಟ್ ಆಗಿ ಹೋಗ್ತೀರಾ. ಈ ಆಟ ಆಡಕ್ಕೆ ನಿಮ್ಗೆ ಒಂದೂವರೆ ನಿಮಿಷ ಕಾಲಾವಕಾಶ ಇರುತ್ತೆ. ಶುರು ಮಾಡೋಣ. ಈ ಆಟ ಆಡಕ್ ಬರ್ತಿರೋಂತಹ ಮೊದಲನೇ ಸೂಪರ್ ಸ್ಟಾರ್ ದಿವ್ಯಾ. ದಿವ್ಯಾ ಅವರೇ, ನಿಮ್ಮ ಲೈಫ್ ನ ಸೂಪರ್ ಸ್ಟಾರ್ ಯಾರು? ನನ್ನ ಲೈಫ್ ನ ಸೂಪರ್ ಸ್ಟಾರ್ ಅಂದ್ರೆ ನನ್ನ ಅಮ್ಮ ಮತ್ತೆ ನನ್ನ ಹಸ್ಬೆಂಡ್. ಅಮ್ಮ ಯಾಕೆ? ಅಮ್ಮ ಯಾಕೆ ಅಂತ ಅಂದ್ರೆ ನಾವ್ ಚಿಕ್ಕಡುಗರಿಂದ ನನ್ನ ಅಕ್ಕ ಇದಾರೆ, ಸೊ ನಾವ್ ಇಬ್ಬರೇ ಇರೋದು. ಸೊ ಅಪ್ಪಾಜಿ ಒಬ್ಬರೇ ಕೆಲಸ ಮಾಡ್ತಾ ಇದ್ದು, ಅವ್ರ ತರ ಸ್ಮಾಲ್ ಅಮೌಂಟ್ ಅಲ್ಲೇ ನಮ್ಮಿಬ್ರನ್ನ ಓದಿಸಿದ್ದಾರೆ. ನಾವ್ ಈ ವಿಲೇಜ್ ಬಂದಿದೀವಿ ಅಂದ್ರೆ ಅವ್ರ ಮೇನ್ ಇಂಪಾರ್ಟೆಂಟ್ ಆಗ್ತಾರೆ. ಯಾವ್ದೇ ತರ ಕಷ್ಟ ಬಂದ್ರು ಕೂಡ ಅಮ್ಮ ಎಲ್ಲಾ ಸಾರ್ಟೇಜ್ ಮಾಡ್ಕೊಂಡು ನಮ್ಗೆ ಯಾವ್ದೇ ರೀತಿ ಕೊರತೆ ಮಾಡ್ತೀರಾ,
ಸೊ ನಮ್ಗೆ ಇಷ್ಟು ಚೆನ್ನಾಗಿ ಸಾಕಿದ್ದಾರೆ ಅಂದ್ರೆ ಅವರ ನಮ್ಮ ಅಮ್ಮ ಇನ್ಸ್ಪಿರೇಷನ್. ಮತ್ತೆ ನನ್ನ ಹಸ್ಬೆಂಡ್ ಹೆಂಗೆ ಅಂದ್ರೆ ನಾನು ನಾನು ಬಿಕಾಮ್ ಮಾಡಿದ್ಮೇಲೆ ನಾನು ಎಜುಕೇಶನ್ ಮಾಡಿದೆ, ಏನ್ ಎಂ ಬಿ ಎ ಮಾಡಿದ್ದು 2 ಇಯರ್ಸ್. ಸೊ ಇಲ್ಲಿವರೆಗೂ ಕೂಡ ನಾನು ಏನೇ ಡಿಸಿಷನ್ ತಗೊಳ್ಬೇಕು ಅಂದ್ರೆ ನನ್ನ ಹಸ್ಬೆಂಡ್ ನನಗೆ ಫುಲ್ ಸಪೋರ್ಟ್ ಇರ್ತಾರೆ, 100% ಸಪೋರ್ಟ್. ನಾನು ಯಾವ್ದೇ ಡಿಸಿಷನ್ ತಗೊಂಡ್ರು ಕೂಡ ಅವ್ರನ್ನ ಏನ್ ಮತ್ತೆ ಏನು ಮಾತಾಡೋದಿಲ್ಲ, ಎಲ್ಲದಕ್ಕೂ ಓಕೆ ಅಂತಾರೆ. ನಾನು ಇಷ್ಟು ಫ್ರೀಡಮ್ ಆಗಿದ್ದೀನಿ ಅಂದ್ರೆ ಅವರೇ ನನಗೆ. ಲವ್ಲಿ, ಸೂಪರ್. ಸೊ ಇವತ್ತು ಮೋನಿಕಾ ಅಲ್ವಾ? ಹೌದು. ಅವ್ರು ಆಟ ಆಡ್ತಿರೋದ? ಬನ್ನಿ ಮೋನಿಕಾ ಅವರೇ. ನಿಮ್ಮ ಸಮಯ ಶುರುವಾಗ್ತಿದೆ ಇನ್ 4, 3, 2, and 1. ಬೇಗ ಪಾಪಾ, ಬೇಗ 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 ಫಸ್ಟ್. ಇನ್ಸ್ಟ್ರಕ್ಷನ್ಸ್ ಕೊಡ್ಬೇಕು ದಿವ್ಯಾ. ಕಮ್ ಸ್ಟ್ರೈಟ್ ಸ್ಟ್ರೈಟ್. ಲೆಫ್ಟ್ ಡೌನ್ ಡೌನ್ ಕಡಿಮೆ, ಈ ಕಡೆ ಬಾ, ಈ ಸೈಡ್ ಬಾ, ಲೆಫ್ಟ್ ಸೈಡ್ ಬೇಗ. ದಿವ್ಯಾ ಹಾಗೂ ಮೋನಿಕಾ ಅವರು ಸೇರಿ ಒಟ್ಟಾರೆ 6 ಬಾಲ್ಗಳನ್ನ ಬಾಸ್ಕೆಟ್ ಅಲ್ಲಿ ಹಾಕಿದ್ದಾರೆ. ಚಪ್ಪಾಳೆ ಹಾಕಿ ಮೋನಿಕಾ. ಈಗ ಈ ಆಟ ಆಡಕ್ ಬರ್ತಿರುವಂತಹ ಮುಂದಿನ ಸೂಪರ್ ಸ್ಟಾರ್ ಆಶಿಕ್. ಆಶಿಕ್ ಅವರೇ, ನಿಮ್ ಲೈಫ್ ನ ಸೂಪರ್ ಸ್ಟಾರ್ ಯಾರು? ಮೇಡಮ್ ತುಂಬಾ ಜನ ಇದ್ದಾರೆ. ಫಸ್ಟ್ ಬಂದು ನನ್ನ ಹಸ್ಬೆಂಡ್ ಮೇಡಮ್, ಸೆಕೆಂಡ್ ಅತ್ತೆ, ಥರ್ಡ್ ಒನ್ ಬಂದು ನನ್ನ ತಮ್ಮ, ಆಮೇಲೆ ನನ್ನ ಇನ್ನೊಬ್ಳು ತಂಗಿ ಇದ್ದಾಳೆ, ಆಮೇಲೆ ನನ್ನ ಸಿಸ್ಟರ್, ಎಲ್ಲರೂ ಇದ್ದಾರೆ. ಮ್ಯಾಮ್ ಸೂಪರ್ ಸ್ಟಾರ್ ಮೇಡಮ್, ನಾವು ನಾನು ಚಿಕ್ಕವಳಿರುವಾಗ್ಲೇ ನಮ್ಮಅಮ್ಮ ಡೆತ್ ಆಗ್ಬಿಟ್ರು. ನಮ್ಮ ತಂದೆಗೂ ತುಂಬಾ ಹುಷಾರಿರ್ಲಿಲ್ಲ ಆ ಟೈಮಲ್ಲಿ. ಸೊ ನಾನು ಓದ್ಕೊಂಡು ಅವನು 10th PUC ಮುಗಿಸಿ ಆತರ ನಾನು ಅವ್ನು ನೋಡ್ಕೊಂತ ಇದ್ದ, ಅವ್ನು ನನ್ನನ್ನು ನೋಡ್ಕೊಂತ ಇದ್ದ. ಅವನು ನನಗೆ ತಮ್ಮ ಅಲ್ಲ, ಮಗನ್ ತರ. ನಮ್ಮಅಮ್ಮ ಡೆತ್ ಆಗುವಾಗ ಹೇಳಿದ್ರು, ನೀನು ಯಾರ ಜೊತೆ ಇರ್ತೀಯ ಅಂತ. ಅವ್ನು ಚಿಕ್ಕವನು, ಆಗ ಆಶಿಕನ ಜೊತೆ ಇರ್ತೀನಿ ಅಂತ ಹೇಳ್ತಾ ಇದ್ದ. ಅದಕ್ಕೆ ಇಬ್ರು ಕಿತ್ತಾಡ್ತಿರ್ತೀವಿ ಮೇಡಮ್, ಯಾವಾಗ್ಲೂ ಪ್ರೀತಿಯಿಂದ ಅಂತೂ ಮಾತಾಡಲ್ಲ, ಇಬ್ರು ಜಗಳಾಡ್ಕೊಂಡೇ ಇರ್ತೀವಿ. ಬಟ್ ಅವನ ಅಂದ್ರೆ ನನ್ ತುಂಬಾನೇ ಇಷ್ಟ. ಸೊ ನಿಮ್ ತಾಯಿಯವರು ಹೋದಾಗ ನಿಮ್ಗೆ ಎಷ್ಟು ವರ್ಷ? ನನಗೆ 16 ಮೇಡಮ್, 16 ವರ್ಷ. ಅವನಿಗೆ ಅವಾಗ 13 ವರ್ಷ. ಏನಾಗಿತ್ತು ನಿಮ್ ತಾಯಿಯವರು? ಕ್ಯಾನ್ಸರ್ ಆಗಿತ್ತು ಮ್ಯಾಮ್. ಅವಾಗ ನೀವೇ ಎಲ್ಲ ಮ್ಯಾನೇಜ್ ಮಾಡಿದ್ರಾ? ಅಂದ್ರೆ ಅವಾಗಿಂದ್ರೆ ನಾನು ಇದು ನರ್ಸಿಂಗ್ ಟ್ರೈನಿಂಗ್ ಸೇರ್ಕೊಂಡ್ಬಿಟ್ಟಿದ್ದೆ ಮ್ಯಾಮ್ ಅವಾಗಿಂದಾನೆ. ಅವಾಗಿಂದಾನೆ ಚಿಕ್ಕವಳಿಂದಾನೆ ನಮ್ಮ ಅಮ್ಮ ಪೇಷಂಟ್ ಆದಾಗ್ಲಿಂದ ನಮ್ಮ ಮನೆಯಿಂದ ಹೊರಗಡೆ ಇದ್ವಿ. ಹಂಗಾಗಿ ಅದಾದ್ಮೇಲೆ ನಮ್ಮ ಹಸ್ಬೆಂಡ್ ನನಗೆ ತುಂಬಾ ಹೆಲ್ಪ್ ಮಾಡ್ತಾರೆ. ಆಮೇಲೆ ಇಬ್ರು ಡ್ಯೂಟಿಗೆ ಹೋದಾಗ ನಮ್ಮತ್ತೆ ಮಗುನ್ ನೋಡ್ಕೊಂತಾರೆ ಚೆನ್ನಾಗಿ. ಆಮೇಲೆ ಇಲ್ಲಿಗೆಲ್ಲ ಬರೋದಕ್ಕೆ ನಮ್ಮ ಸಿಸ್ಟರು ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ಇನ್ನೂ ನಮ್ಮ ಅತ್ತೆ ಮಗಳು ಅಂದ್ರೆ ನಾಳೆ ನನ್ನ ಸಿಸ್ಟರ್ ಅಂತಾನೆ ಕರೆಯೋದು ಮೇಡಮ್ ಅವಳು. ನಾನು ಸೇಮ್ ನಿಮ್ಮಂಗೆನೆ ಮಾತಾಡೋದು ಎಲ್ಲ ಮೇಡಮ್ ಅವಳು ಪವಿತ್ರ ಅಂತೇಳಿ ಅವಳು ಹೇಳದ್. ನಾವು ಹೋದ ತಕ್ಷಣ ಸ್ವಲ್ಪ ಗಾಬರಿ ಆಗ್ತೀನಿ, ಅದಕ್ಕೆ ನಾಳೆ ಹೋದ ತಕ್ಷಣನೇ ಬಿಡಿಸ್ಬಂದು ಬಿದ್ದ್ಬಿಡ್ತೀಯ ಪಾಪ ಈ ತಗೊಂಡ್ ಹೋಗು ಅಂತ ಹೇಳಿದ್ಲು. ಪಾಪ ಇಲ್ಲ ಚೆನ್ನಾಗಿ ಆಟಾಡ್ತಿದ್ರಲ್ಲ, ಹೇಳೋಗಿ ಅವ್ರಿಗೆ ಅಂದ್ರೆ ನಾನು ಹೇಳ್ತೇ ಮ್ಯಾಮ್ ನಿನ್ ಹೆಸರು ಹೇಳ್ತೀನಿ ನಾನು ಅಂತ. ಅದಕ್ಕೆ ಸೊ ಇವಾಗ ಯಾರು ಆಡೋದು ನಿಮ್ ಜೊತೆ? ಮೇಡಮ್ ನಮ್ಮ ಸಿಸ್ಟರ್ ಆಡ್ತಾರೆ. ಬನ್ನಿ. ನಿಮ್ಮ ಸಮಯ ಶುರುವಾಗ್ತಿದೆ ಇನ್ 4, 3, 2, and 1. ಅವ್ರು ಹೇಳ್ಬೇಕು. ಓಡಿಬಾ 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 ಓಡಿ
ಹೊಡಿಬ 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 ಅದೇ ಅವ್ರು ನಿಮ್ಮ ಹತ್ರ ಬರ್ಬೇಕು ಮೈನಾ ಅವ್ರೆ, ನೀವ್ ಅವ್ರ ಹತ್ರ ಬರೋಂಗಿಲ್ಲ. ಹೊಡಿಬ 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 ಮತ್ತು ಮೈನಾ ಅವರು ಸೇರಿ ಒಟ್ಟಾರೆ 6 ಬಾಲ್ ಗಳನ್ನ ಬಾಸ್ಕೆಟ್ ಅಲ್ಲಿ ಹಾಕ್ತಾರೆ. ಚಪ್ಪಾಳೆ ಮೈನಾ ಅವರು. ಈಗ ಈ ಆಟ ಆಡಕ್ ಬರ್ತಿರುವಂತ ಮುಂದಿನ ಸೂಪರ್ ಸ್ಟಾರ್ ಪವಿತ್ರ. ಪವಿತ್ರ ಅವರೇ, ಹಾ ಮ್ಯಾಮ್, ನಿಮ್ಮ ಜೀವನದ ಸೂಪರ್ ಸ್ಟಾರ್ ಯಾರು? ನನ್ನ ಜೀವನದ ಸೂಪರ್ ಸ್ಟಾರ್ ನಮ್ಮ ಅಪ್ಪ ಅಮ್ಮ ಮತ್ತೆ ನನ್ನ ಹಸ್ಬೆಂಡ್ ಅಂತ ಹೇಳ್ತೀನಿ. ಹೆಚ್ಚಾಗಿ ನನ್ನ ಅಪ್ಪನೇ ರೋಲ್ ಮಾಡಲ್ ಮ್ಯಾಮ್. ಯಾಕಂದ್ರೆ ಅವರು ಒಂದು ರೈತಾಪಿ ಕುಟುಂಬದಿಂದ ಬಂದಂತವ್ರು. ಈಗ ಮಳೆ ನಂಬ್ಕೊಂಡೆ ಅವರು ಬೆಳೆ ಮಾಡ್ಬೇಕಾದವ್ರು. ನಾವು 3 ಜನ ಮಕ್ಕಳು, ನಮ್ಮ ಅಣ್ಣ ತಮ್ಮ, ನಾನು ಮಗಳು ಮಧ್ಯದವಳು. ಬಟ್ ಆದ್ರೆ ನನ್ನನ್ನ ಮಗಳ ತರ ಅವರು ಬೆಳೆಸಿಲ್ಲ, ಮಗನೇ ಇವಾಗ್ಲೂ ಕೂಡ ಮಗ ಅಂತಾನೆ ಕರೆಯೋದವರು. ಆ ಬೆಳೆ ನಂಬ್ಕೊಂಡು ಒಂದೊಂದ್ಸರಿ ಹಾನಿ ಆಗುತ್ತೆ, ಎಲ್ಲ ಆಗುತ್ತೆ. ಆದ್ರೂ ಅವ್ರು ಸಫರ್ ಪಡ್ದೇನೆ ನಮ್ಮ ಮಕ್ಕಳು. ಅಮ್ಮ ಮನೇಲಿ ಹೇಗೆ ತಂದೆಗೆ ಪ್ರೋತ್ಸಾಹಿಸ್ತಾರೆ ಹಾಗೆ ಅವರು ನಮ್ಮ ಅಪ್ಪಾಜಿ ನಮ್ಮನ್ನ ಪ್ರೋತ್ಸಾಹಿಸಿ ಎಲ್ಲರಿಗೂ ಎಜುಕೇಶನ್ ಕೊಡ್ಸುದು. ಅದೇ ಇದ್ರಲ್ಲೇನೆ ಸಾಲ ಮಾಡಿನೇ ಕೊಡ್ಸಿದ್ರು. ಇವಾಗ ಎಲ್ಲರೂ ಒಂದು ಒಳ್ಳೆ ಸ್ಥಾನದಲ್ಲಿ, ಆದ್ರೆ ಮುಖ್ಯವಾಗಿ ನಾವು ಕೃಷಿ ನಂಬ್ಕೊಂಡೇ ಇದ್ದೀವಿ. ಕೃಷಿ ಯಾವತ್ತೂ ಬಿಟ್ಟಿಲ್ಲ ಮ್ಯಾಮ್, ಇದು ನಮ್ದು ಉದ್ಯೋಗ ಅಷ್ಟೇನೆ. ನಾವು ಯಾವತ್ತೇ ಹೋದ್ರು ಕೃಷಿಗೆ ಹೋಗೋದು. ಆಗ ಅದಕ್ಕೆ ನನ್ಗೆ ಯಾವ ಜಾಬ್ ಸಿಗ್ಬೇಕಾದ್ರು ಕೂಡ ನನ್ಗೆ 2.5 ತಿಂಗಳು ಪಾಪು ಹೋಟೆಲ್ ಇದ್ದ ಮ್ಯಾಮ್, ರನ್ನಿಂಗ್ ಅಲ್ಲಿ ಸೆಲೆಕ್ಟ್ ಆಗ್ಬೇಕಾಗಿತ್ತು ನಾನು. ಬಟ್ ಆ ಟೈಮಲ್ಲಿ ನನ್ಗೆ ಹಸ್ಬೆಂಡು ಕೂಡ ಹೆಲ್ಪ್ ಮಾಡಿದ್ದಾರೆ, ತುಂಬಾನೇ ಹೆಲ್ಪ್ ಮಾಡಿದ್ದಾರೆ ಮ್ಯಾಮ್, ಸಪೋರ್ಟಿವ್. ನಂಗಂತೂ ಯಾವಾಗ್ಲೂ ವಾಮಿಟಿಂಗ್ ಆ ಟೈಮಲ್ಲಿ. ಹುಬ್ಳಿಗೆ ಹೋಗ್ಬೇಕು, ಮೈಸೂರು ಹೋಗ್ಬೇಕು, ಹುಬ್ಳಿ ಹೋಗ್ಬೇಕು, ಮೈಸೂರು ಹೋಗ್ಬೇಕು ಮ್ಯಾಮ್ ನಮ್ ಜಾಬ್ ಟೈಮಲ್ಲಿ. ಅವಾಗ ಇಬ್ರು ಕೂಡ ನಮ್ ತಂದೆ ಮತ್ತೆ ನಮ್ ಹಸ್ಬೆಂಡ್ ಇಬ್ರು ಕೂಡ ಅಲ್ಲಿ ಕರ್ಕೊಂಡು ಹೋಗಿ ನಮ್ ವಿತ್ ಆಂಬ್ಯುಲೆನ್ಸ್ ನಮ್ ಹಿಂದೆ ಓಡಿದೆ ಮ್ಯಾಮ್, ನನ್ ಸೆಲೆಕ್ಷನ್ ಆಗ್ಬೇಕಾದ್ರೆ. ಅಂತ ಕ್ರಿಟಿಕಲ್ ಸ್ಟೇಜ್ ಅಲ್ಲೂ ಕೂಡ ಅವರು ಪ್ರೋತ್ಸಾಹ ಇದಕ್ಕೇನೆ ನಾನು ಒಂದ್ ಇವತ್ತು ಜಾಬ್ ತಗೊಂಡು ನನ್ನ ಕಾಲ್ ಮೇಲೆ ನಾನು ನಿಂತಿದ್ದೀನಿ. ಅದಕ್ಕೆ ಇಬ್ರು ಕೂಡ ನಮ್ಗೆ ಸೂಪರ್ ಸ್ಟಾರ್, ಹಾಗೆ ನಮ್ಮ ಅಮ್ಮ ಬ್ಯಾಕ್ ಬೋನ್ ಆಗಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತಂದೆ ಹೆಸರು ಮಂಜಪ್ಪ ಮ್ಯಾಮ್. ಮಂಜಪ್ಪ, ಹಾ ಮ್ಯಾಮ್, ಹೆಮ್ಮೆ ನನಗೆ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ ಮ್ಯಾಮ್. ನಮ್ಮ ಅಪ್ಪಾಜಿ ನಮ್ಗೆ ಇನ್ನೊಮ್ಮೆ ನಮ್ಗೆ ನಾನು ಅಂತ ತಂದೆ ತಾಯಿ ಹೊಟ್ಟೆಲ್ಲೇ ಹುಟ್ಟಬೇಕು. ಈಗ ಕೂಡ ಒಂದು ಬೇಜಾರಾಗೂ ಮಾತಾಡಲ್ಲ ಮ್ಯಾಮ್, ನಮ್ ಮೂರ್ ಜನಿಗೂ ಅಷ್ಟೇನೆ, ಒಂದು ಬೇಜಾರಾಗೋ ಮಾತಾಡಲ್ಲ. ಅವ್ರು ಸಮಾಧಾನ, ತಿಂಡಿ ಬೇಕು ಅಂತ ಕೇಳಲ್ಲ ಮ್ಯಾಮ್ ಅವರು. ಅವ್ರಿಗೆ ನಮ್ಮ ಮಕ್ಳಿಗೆ ಮೊದ್ಲೇ ಮಾಡ್ಕೊಡು, ನಾನು ಇದ್ದಿದ್ದನ್ನ ತಿನ್ಕೊಂಡು ಹೋಗ್ತೀನಿ. ಇವಾಗ್ಲೂ ಕೂಡ 6 ಗಂಟೆಗೆ ನಾವೆತ್ತಿರಲ್ಲ ಮ್ಯಾಮ್, ಅವ್ರು ಸಗಣಿ ತೆಗ್ದಿರ್ತಾರೆ ಮನೇಲಿ, ದನ ಬಿಟ್ಟಿರ್ತಾರೆ, ಹುಲ್ ತಗೋ ಬಂದಿರ್ತಾರೆ. ಅಂತ ವ್ಯಕ್ತಿ ಇನ್ನೊಮ್ಮೆ ನಂಗೆ ಅದೇ ತಂದೆ ತಾಯಿನೇ ಸಿಗ್ಬೇಕು ಮ್ಯಾಮ್ ನಂಗೆ. ಇವತ್ತು ಈ ಸೂಪರ್ ಸ್ಟಾರ್ ಆಟ ಆಡದ ನಿಮ್ ಜೊತೆ? ಹೌದು ಮ್ಯಾಮ್, ಸೂಪರ್ ಸ್ಟಾರ್ ಆಟ ಆಡ ಬಿಡಿ. ಹಂಗಾರ ನಿಮ್ ಸೂಪರ್ ಸ್ಟಾರ್ ಬನ್ನಿ. ರವಿ ಅವ್ರೆ, ನಿಮ್ಮನ್ನ ಸೂಪರ್ ಸ್ಟಾರ್ ಅಂತ ಇದಾರಲ್ಲ ಇವ್ರು, ಇವ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಆಕ್ಚುಲಿ ಪವಿತ್ರ ಅವ್ರು ನನ್ನ ವೈಫ್ ಆಗಿದ್ರೆ ತುಂಬಾ ಖುಷಿ ಆಗುತ್ತೆ. ಸ್ವಲ್ಪ ಜಾಸ್ತಿ ಗಲಾಟೆ ಮಾಡ್ಕೋತೀವಿ ಮನೇಲಿ, ಬಟ್ ಅಷ್ಟೇ ಪ್ರೀತಿನೇ ಇದೆ ಸರ್. ಗಲಾಟೆ ಇದ್ರೇನೆ ಅಲ್ವಾ ಸರ್ ಪ್ರೀತಿ? ಹೌದೌದು. ಗಲಾಟೆ ಯಾವ ವಿಷಯಕ್ಕೆ? ಹೆಂಗೆ ಸಣ್ಣ ಸಣ್ಣದಕ್ಕೆ ಲೇಟ್ ಆಗಿ ಬರ್ತಾರೆ ಮಕ್ಳು, ಚಿಕ್ಕವರು ಮನೆ ಮಕ್ಳು ಮನೇಲಿ ಇರ್ತಾರೆ. ಮತ್ತೆ ಮತ್ತೆ ಇನ್ನೊಂದು ಹೇಳ್ಬೇಕು ಮ್ಯಾಮ್, ನನಗೆ ಅಮ್ಮ ಹೇಗೋ ಎರಡನೇ ತಾಯಿಯಾಗಿ ನನಗೆ ಒಬ್ಳು ಸಿಸ್ಟರ್ ಸಿಕ್ಕಿದ್ದಾಳೆ. ಅಂದ್ರೆ ನಮ್ ತಂಗಿ ಆಗಿದ್ರು ಆ ಸೇವೆ ಮಾಡ್ತಿರ್ಲಿಲ್ಲ ಮ್ಯಾಮ್. ಇಲ್ಲಿ ಬಿಟ್ಟು ಬಂದಿದ್ದೀವಿ, ಈ ಜವಾಬ್ದಾರಿ ನನ್ನ 2 ಮಕ್ಳಿಗೆ, 3 ವರ್ಷ ಮಗು ಇದೆ ಮ್ಯಾಮ್. ಅವಳು ಅಷ್ಟು 19 ವರ್ಷದ ಮಗು ಹುಡುಗಿ ಅವಳು, ತಂಗಿ ನಿಮ್ಮ ತಂಗಿ ಇಲ್ಲ, ನನ್ನ ತಂಗಿನೇ ಅಂತಾನೆ ಹೇಳ್ಕೋಬಹುದು ಮ್ಯಾಮ್. ನಾನು ಅಂತ ಸಿಕ್ಕಿದ್ಕೆ ನಂಗೆ ನಿಜವಾಗ್ಲೂ ಪುಣ್ಯ ಮಾಡಿದೀನಿ ಅಂತ ಹೇಳ್ತೀನಿ ಮ್ಯಾಮ್. ಅವಳನ್ನ ಮಗಳಾಗಿ ಪಡಿಬೇಕಾಗಿತ್ತು, ನನಗೆ 2 ಗಂಡ ಮಕ್ಳು ಇದ್ದಾರೆ, ಅವಳು ನಿಜವಾಗ್ಲೂ ನನ್ನ ಮಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮ್ಯಾಮ್. ಲೇಟ್ ಆಗಿ ಬಂದ್ರೆ ಯಾಕೆ ಜಗಳ ಆಡ್ತೀರಾ? ದಿನಾ ಲೇಟ್ ಅದು, ಒಂದ್ ದಿವಸ ಓಕೆ ಮ್ಯಾಮ್. ನನ್ನ ನೈಟ್ ಡ್ಯೂಟಿ ಇರುತ್ತೆ, ಡೇ ಡ್ಯೂಟಿ ಇರುತ್ತೆ, ಮಕ್ಳು ಬ್ಯಾಲೆನ್ಸ್ ಮಾಡ್ಬೇಕು, ಅವಳ ಮೇಲೆ ಜಾಸ್ತಿ ಜವಾಬ್ದಾರಿ ಹೇರ್ಬಾರ್ದು, ನಾವಿಬ್ರು ಬ್ಯಾಲೆನ್ಸ್ ಮಾಡ್ಬೇಕನ್ನ ನಂದು ಮ್ಯಾಮ್.
ಅವ್ರು ಸಪೋರ್ಟಿವ್ ಆಗಿದ್ದಾರೆ. ಆ ವಿಷಯಕ್ಕೆ ನಾನು ಹೇಳ್ತಾ ಇದ್ದೀನಿ, ಬೇಗ ಬಂದಿದ್ರೆ ಸ್ವಲ್ಪ ಮಕ್ಕಳು ನೋಡ್ಕೋಬಹುದಾಗಿತ್ತಲ್ಲ, ನಾನೇನು ಅಡುಗೆ ಮಾಡ್ತಿದ್ದೆ ಅವಳಿಗೂ ಫ್ರೀ ಆಗ್ತಾ ಇತ್ತು. ಸರ್ ಏನ್ ಇವಾಗ ನಿಮ್ದು ಏನ್ ಸರ್ ಇದಕ್ಕೆ ಸಮಜಾಯಿಷ್ಕೆ ಅಂದ್ರೆ ನಮ್ ಬಿಸ್ನೆಸ್ ಫೀಲ್ಡ್ ಲೇಟ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಂತೀನಿ ಮ್ಯಾಮ್. ನಾನು ಲೇಟ್ ಆಗುತ್ತೆ ಹಂಗಾಗಿ ಲೇಟ್ ಆಗುತ್ತೆ, ಸೊ ಅದು ಸ್ವಲ್ಪ ಮನೆಯಲ್ಲಿ ಸಮಸ್ಯೆ. ಬಟ್ ಏನ್ ಖುಷಿ ಅಂದ್ರೆ ಇಬ್ರು ಕೆಲ್ಸದಲ್ಲಿ ಇದ್ದೀರಾ ಸಂಪೂರ್ಣವಾಗಿ, ಅಂದ್ರೆ ಬೆಳಗಿನ ಸಂಜೆವರೆಗೂ ನೀವು ನಿಮ್ ಕೆಲ್ಸದಲ್ಲೇ ತೊಡ್ಕೊಂಡಿರ್ತೀರಾ, ಆದ್ರೂ ಇಬ್ರು ಮಕ್ಕಳನ್ನ ಹೇಗೋ ಬ್ಯಾಲೆನ್ಸ್ ಮಾಡಿ ಮ್ಯಾನೇಜ್ ಮಾಡ್ತಾ ಇದ್ದೀರಾ. ಮಿಸ್ ಮಾಡಲ್ವಾ ಅವ್ರ ಬೆಳವಣಿಗೆನ ನೀವು? ಇಲ್ಲ ಮ್ಯಾಮ್, ನಾನ್ ಮಾತ್ರ ಮಿಸ್ ಮಾಡಲ್ಲ ಮ್ಯಾಮ್, ನಾನ್ 100% ಮಕ್ಳಿಗಾಗಿನಿ. ಆಫೀಸಿಗೆ ಹೋದ್ರು ನನ್ ಮಕ್ಕಳದೇ ಯೋಚನೆ ನನಗೆ, ಅವ್ನ್ ಬಂದ ಅವ್ನ್ ಊಟ ಮಾಡ್ದ ಅವ್ನ್ ತಿನ್ನ ಇದ್ ಬಿಟ್ರೆ ನನಗೆ ಹಸ್ಬೆಂಡ್ ಲೇಟ್ ಆಗಿ ಬಂದಿದ್ದಾರೆ ಅಂತ ಹೇಳ್ತೀನಿ ಬಿಟ್ರೆ ಕೇರಿಂಗ್ ಎಲ್ಲ ನನ್ ಮಕ್ಕಳದೇ ಮ್ಯಾಮ್ ಇವಾಗ ನನಗೆ. ಹೀಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಲೈಫ್ನ ಓಕೆ ಮನೆ ಮಾಡ್ತಾ ಇದೀವಿ ಮ್ಯಾಮ್ ಇವಾಗ, ಒಂದು ಇಲ್ಲಿಂದ ಬೆಂಗಳೂರಿಂದ ಹೋಗ್ಬಿಟ್ಟು ಅದೊಂದು ಖುಷಿ ಇದೆ ಮ್ಯಾಮ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಯಾರು ಇಲ್ಲಿಲ್ಲ ಅದು? ನಾನು ಇರ್ತೀನಿ ಮ್ಯಾಮ್. ಬನ್ನಿ, ರೆಡಿ ಇದ್ದೀರಾ ಇಬ್ರು? ಮ್ಯಾಮ್ ಓಕೆ, ನಿಮ್ಮ ಸಮಯ ಶುರುವಾಗ್ತಿದೆ. ಇನ್ 4, 3, 2, 1 ತಗೊಳ್ಳಿ, ಬೇಗ ಬನ್ನಿ, ಬೇಗ ಬನ್ನಿ, ಬೇಗ ಬನ್ನಿ, ಈ ಕಡೆ ಈ ಕಡೆ ಈ ಕಡೆ ಮುಂದೆ ಬನ್ನಿ ಬನ್ನಿ, ಬೇಗ ಬನ್ನಿ, ಬೇಗ ಬನ್ನಿ, ಬಿದ್ದೋಯ್ತು, ಬೇಗ ಬನ್ನಿ ಈ ಕಡೆ ರೈಟ್ ಸೈಡ್. ಹಾ ಬನ್ನಿ 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 ಬನ್ನಿ, ಇಲ್ಲಿ ಬನ್ನಿ 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 ಬನ್ನಿ, ಹೋಗಿ 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 ಹಂಗೆ ಸ್ಟ್ರೈಟ್ ಹೋಗಿ ಬನ್ನಿ 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 ಪವಿತ್ರ ಹಾಗೂ ರವಿ ಅವರು ಸೇರಿ ಒಂದು ಬಾಲ್ ನ ಬಾಸ್ಕೆಟ್ ಅಲ್ಲಿ ಹಾಕಿದ್ದಾರೆ ಚಂಬಾಳೆ. ಥ್ಯಾಂಕ್ ಯು ರವಿ ಅವರೇ. ಸೂಪರ್ ಸ್ಟಾರ್ ದಿವ್ಯಾ ಹಾಗೂ ಆಶಿಕ್ ಅವರು ಇಬ್ರೂ ಕೂಡ 6-6 ಬಾಲ್ಗಳನ್ನ ಬಾಸ್ಕೆಟ್ ಅಲ್ಲಿ ಹಾಕಿದ್ದಾರೆ, ಆದ್ರೆ ಕೂದಲೆಳೆಯ ಅಂತರದಲ್ಲಿ ಸ್ವಲ್ಪ ಬೇಗ ಹಾಕಿರೋದು ಸೂಪರ್ ಸ್ಟಾರ್ ಆಶಿಕ ಅವರು. ಹಾಗಾಗಿ ಈ ಸುತ್ತಿನ ವಿಜೇತರು ಆಶಿಕಾ ಹಾಗೂ ಮೈನಾ. ಇವರಿಬ್ರು ವಿಜೇತರಾಗಿರೋದ್ರಿಂದ ಇವ್ರಿಗೆ ಸಿಕ್ತಿರುವಂತ ಬಹುಮಾನ ಈ ಏರ್ ಕೂಲರ್. ಕಾಂಗ್ರಾಚುಲೇಷನ್ಸ್. ಈಗ ಶುರು ಮಾಡ್ತಾ ಇದೀವಿ ನಮ್ಮ ಸೂಪರ್ ಡೂಪರ್ ಬಂಪರ್ ಸುತ್ತಿನ ಅದೇ ಮಾರ್ಕೆಟ್ ಲೂಟಿ. ರೆಡಿ ಇದ್ದೀರಾ ಇಬ್ರು? ಬನ್ನಿ ಹಾಗಾರೆ. ಭಾಗ್ಯದ ಬಾಗಿಲು ತೆಗಿತಾ ಇದೆ ಈಗ. ಒಂದು ಎರಡು ಎರಡು
41 ಸೂಪರ್ ಸ್ಟಾರ್ ಆಶಿಸ್ ಅವರು 42 ಮನೆ ಐಟಮ್ನ ಲೂಟಿ ಹೊಡೆದಿದ್ದಾರೆ. 1 2 2 33 ಸೂಪರ್ ಸ್ಟಾರ್ ದಿವ್ಯಾ ಅವರು 33 ಮನೆ ಐಟಮ್ನ ಲೂಟಿ ಹೊಡೆದಿದ್ದಾರೆ. 42 ಮನೆ ಐಟಮ್ನ ಲೂಟಿ ಹೊಡೆದಿರುವಂತಹ ಆಶಿಕ್ ಅವರು ಈ ಸುತ್ತಿನ ವಿಜೇತರಾಗಿದ್ದಾರೆ. ಮಾರ್ಕೆಟ್ ಲೂಟಿ ಸುತ್ತಿನ ವಿಜೇತರಾಗೋದ್ರ ಜೊತೆಗೆ ಈ ಸಂಚಿಕೆಯ ಸುವರ್ಣ ಸೂಪರ್ ಸ್ಟಾರ್ ಅನ್ನು ಬಿರುದಿನ ಪಡೀತಾ ಇದ್ದಾರೆ ಸೂಪರ್ ಸ್ಟಾರ್ ಆಶಿಕ್ ಅವರು. ಜೋರಾದ ಚಪ್ಪಾಳೆ. ನಮ್ಮ 3 ಜನ ಸೂಪರ್ ಸ್ಟಾರ್ಗಳಿಗೂ ನಮ್ಮ ಕಡೆಯಿಂದ ಪ್ರಮಾಣ ಪತ್ರವನ್ನ ಕೊಡ್ತಾ ಇದೀವಿ. ನೀವು ಕೂಡ ಬನ್ನಿ, ಭಾಗವಹಿಸಿ. ನೀವು ಮಾಡ್ಬೇಕಾಗಿರೋದಿಷ್ಟೇ, ನಿಮ್ಮ ಜೀವನದ ಕಿರು ಪರಿಚಯದ ವಿಡಿಯೋನ ರೆಕಾರ್ಡ್ ಮಾಡಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ವೆಬ್ಸೈಟ್ ಅಡ್ರೆಸ್ಗೆ ಅಪ್ಲೋಡ್ ಮಾಡಿ. ಈ ವೇದಿಕೆಯಲ್ಲಿ ನಿಮ್ಗಾಗಿ ನಾನ್ ಕಾಯ್ತಾ ಇರ್ತೀನಿ. ನೋಡ್ತಾ ಇರಿ ಸುವರ್ಣ ಸೂಪರ್ ಸ್ಟಾರ್ ಸೀಸನ್ 2 ಪವರ್ಡ್ ಬೈ ಜೆನ್ಬರ್ಗ್ ಡಿಯೋಡ್ರೆಂಟ್. ಹೆಣ್ಣಿಗೆ ಪ್ರೀತಿಗಿಂತ ದೊಡ್ಡದು ಗೌರವ. ಹೆಣ್ಣಿನ ಗೌರವಿಸೋ ಪ್ರತಿಯೊಬ್ಬರು ಕೂಡ ಸೂಪರ್ ಸ್ಟಾರ್ ಅಂತ ಹೇಳ್ತಾ ಮತ್ತೆ ಸಿಗೋರ್ಗೂ ಟಾಡಾ ಬಾಬಾಯ್ ಅಂಡ್ ಸಿ ಯು.